లక్ష్మీ రమణ గోవిందా మలమాదేశ్వరన పాదక గోవిందా సాధు సజ్జనర పాదకే నమో శివనే మంగళమై మా లింగద రూపన సంగమేశ్వర మహాదేవా శివాన శంకర లింగద వరగళ కరణసు గురవే తందే శంకర మహాదేవా ನಮಗೆ ವಿದ್ಯೆ ಹೇಳಿದ ಗುರುಗಳ ಪಾದವ ಬಿದ್ದು ಬೇಡುತ್ತಾ ಪಾಡುವೆನ ಹಾಕಿ ಬೇಡುತ್ತಾ ವಿದ್ಯ ಸುಮತಿಗಳ ಕರುಣಿಸು ಗುರುವೆ ಏಳು ಮಲಿಯೋ ಮಹಾದೇವಾ ಲಿಂಗದ ರೂಪ ಸಂಗಮೇಶ್ವರ ಮಹಾದೇವ ಶಿವಾನು ಶಂಕರ ಮಹಾದೇವ ಮಹಾದೇವನೇ ಎಂದು ಇಲ್ಲದ ತಾವರೆ ಕಮಲವು ಹಿಂದೇನಿರುವುದು ಕೊಳದಲ್ಲಿ ಹಿಂದೇನಿರುವುದು ಕೊಳದಲ್ಲಿ ಒಮ್ಮಗೊಂಡ ಪರ ಶಿವನ ಪೂಜೆಗೆ ಕೊಂಡು ಹೋದರು ಕಮಲಗಳ ಲಿಂಗದ ರೂಪ ಸಂಗಮೇಶ್ವರ ಮಹಾದೇವ ಶಿವಾನು ಶಂಕರ ಮಹಾದೇವ ವರಗಳ ಕರುಣಿಸು ಗುರುವೆ ಜಂಗಮರ ಪ್ರಿಯ ಮಹಾದೇವ ಶರಣು ಶರಣಯ್ಯ ನಿನಗೆ ಗಣನಾಯಕ ನಮ್ಮ ಕರುಣದಿಂದ ಅಲಿಕಾಯೋ ಗಣನಾಯಕ ಶರಣು ಶರಣಯ್ಯ ನಿಮಗೆ ಗಣನಾಯಕ ಕರುಣದಿಂದ ಅಲಿಕಾಯೋ ಗಣನಾಯಕ ಪರಿಪಾಲನೆ ಮಾಡುವಂತ ನಾಗರಾಜ ಭೂಪಾಲ ಮಹಾರಾಜ ಮಡದಿ ಅಂತ ಭೂಲಕ್ಷ್ಮೀ ದೇವಿ ಇರುವರು ಪರಮಾತ್ಮ ಬಹಳ ಶಕ್ತಿವಂತರು ಬಹಳ ಪುಣ್ಯವಂತರು ಬಹಳ ಧರ್ಮದಿಂದ ರಾಜ್ಯಭಾರವನ್ನು ಮಾಡುವಾಗ ಆ ನಾಗರಾಜ ಭೂಪಾಲನಿಗೆ ಮಕ್ಕಳ ಸಂತಾನವೇ ಮೊದಲಲ್ಲ ಶಿವನೇ ಒಂದಾನಂದ ನಾಗರಾಜ ಭೂಪಾಲ ಮಡದಿಯಾದಂತ ಭೂಲಕ್ಷ್ಮೀ ದೇವಿ ಆಗಿರ್ತಕ್ಕಂಥವರು ಮಕ್ಕಳ ಫಲವಿಲ್ವಲಂತೇಳಿ ಬಹಳ ಚಿಂತೆ ಮಾಡಿಕೊಂಡು ಅವರ ಮನದೇವರಾದಂತ ನಾಗೇಂದ್ರ ಮುನಿಯನ್ನ ಕುರ್ತು ಭಗವಂತ ಆ ನಾಗೇಂದ್ರ ಮುನಿಯಿಂದ ತಪಸ್ಸನ್ನು ಮಾಡುತ್ತಿದ್ದಾರಂತೆ ಇವರ ತಪಸ್ಸನ್ನು ಮೆಚ್ಚಿ ಆ ನಾಗೇಂದ್ರ ಮುನಿ ಭೂಲಕ್ಷ್ಮೀ ದೇವಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆ ನಾಗೇಂದ್ರ ಮುನಿ ವರದಿಂದ ಭೂಲಕ್ಷ್ಮೀ ದೇವಿ ಆಗಿರ್ತಕ್ಕಂಥವರಿಗೆ ಅಯ್ಯ ಏಳು ಜನಗಾಳು ಹೆಣ್ಣು ಮಕ್ಕಳು ತಂದನಾನವೇ ತಾನೇ ತಂದ ಆಗಲೀಗ
ಏಳು ಜನಗಳು ಹೆಣ್ಣು ಮಕ್ಕಳು ಇಟ್ಟಿದ್ದಾರೆ. ಯಾರಿಗೆ? ನಾಗರಾಜ ಭೂಪಾಲ ಮಹಾರಾಜನಿಗೆ. ಆವಾಗ ನಾಗರಾಜ ಭೂಪಾಲ ಮಡದಿ ಆದಂತ ಭೂಲಕ್ಷ್ಮೀ ದೇವಿ ಆಗಿರ್ತಕ್ಕಂಥವರು ಆ ನಾಗಲೋಕದ ಕೋಟೆ ಒಳಗೆ ಬಹಳ ಸಂತೋಷದಿಂದ ಮಕ್ಕಳಿಲ್ಲಂತ ನನ್ನ ಅರಮನೆಗೆ ಮಕ್ಕಳಾಗಿ ವಿನಂತಿ ಹೇಳಿ ನಾಗರಾಜ ಭೂಪಾಲ ಮಹಾರಾಜ ಬಹಳ ಸಂತೋಷ ಪಟ್ಟುಕೊಂಡು ಈ ಅಚ್ಚಾಳದಿಂದ ಮಕ್ಕಳ ನಕ್ಷತ್ರ ನೋಡಿಸಿ ನಾಮಕರಣಗಳನ್ನ ಮಾಡಬೇಕು ಅನ್ನತಿಳಿಬಿಟ್ಟು ನಾಗರಾಜ ಭೂಪಾಲ ಮೊಟ್ಟ ಮೊದಲಾಗಿ ಎಲ್ಲಿಗೆ ವಾಲೇನ ಬರೆತಿದ್ದಾನೆ ನಾಗರಾಜ ಭೂಪಾಲ ಮಹಾರಾಜ. ಅಯ್ಯ ವಾಲೆಗರಿಯ ಬೇಗ ತಗದವನೇ ತಂದ ನಾನೆ ತಾನ ತಂದ ನಾನವೇ ತಾನೆ ತಂದ ತಂದ ನಾನೆ ತಾನ ವಾಲೆ ಮ್ಯಾಲೀಗ ಒಂಬತ್ತ ಬರದ ತಂದ ನಾನ ತಾನ ತಂದ ನಾನವೇ ತಾನೆ ತಂದ ತಂದ ನಾನೆ ತಾನ ಅವನು ಕಾಶಿಪಟ್ಟಣಕ್ಕೆ ವಾಲೆ ಬೆಳಗವನೇ ಭೂಪಾಲ ವಾಲೆಯನ್ನ ಬರದು ವಾಲೆ ಮೇಲೆ ಒಂಬತ್ತನ ಬರದು ನಾಗರಾಜ ಭೂಪಾಲ ವಾಲೆಕಾರನ ಕರೆದು ಕೋಟೆ ಒಳಗೆ ಮಟ್ಟ ಮೊದಲಾಗಿ ಕಾಶಿಪಟ್ಟಣಕ್ಕೆ ವಾಲೆಯನ್ನು ಕಳಗಿದ್ದಾರೆ. ಇದು ಅಲ್ಲದೆ ಪರಮಾತ್ಮ ತಮ್ಮ ರಾಜಾದಿರಾಜರು ಬಂಧು ಬಳಗರಿಲ್ಲ ವಾಲೆ ಬರೆದು ಕಳಗಿದ್ದಾರೆ ನನ್ನ ಮಕ್ಕಳ ನಾಮಕರಣಕ್ಕೆ ಬನ್ನಿ ಎಂಬುದಾಗಿ ಆ ವಾಲೆಕಾರರು ಕಾಶಿಪಟ್ಟಣಕ್ಕೆ ವಾಲೆ ತಕೊಂಡು ಹೋಗಿ ಕೊಡುವಂತಹ ಕಾಲದಲ್ಲಿ ಬಂದಂತಹ ವಾಲೆಯನ್ನ ಒಡೆದು ಓದು ನೋಡಬಿಟ್ಟು ಕಾಶಿಪಟ್ಟಣದ ಬ್ರಾಹ್ಮಣೋತ್ತಮರಾಗಿರ್ತಕ್ಕಂಥವರು ಎಲ್ಲ ಯೋಚನೆ ಮಾಡ್ತಿದ್ದಾರಂತೆ. ಶಿವ ಪರಮಾತ್ಮ ನಾಗಲೋಕವನ್ನ ಪರಿಪಾಲನೆ ಮಾಡುವಂತ ನಾಗರಾಜ ಭೂಪಾಲನಿಗೆ ಬಹಳ ವರ್ಷ ಮಕ್ಕಳ ಸಾಂತಾನೆ ಇರಲಿಲ್ಲ. ಈಗ ಏಳು ಜನ ಹೆಣ್ಣು ಮಕ್ಕಳು ಇದ್ದಾರಂತೆ. ಮಕ್ಕಳ ನಾಮಕರಣಕ್ಕೂ ನಕ್ಷತ್ರ ನೋಡೋದಕ್ಕೂ ನಮ್ಮನ ಬರ ಮಾಡಿದ್ದಾರೆ. ನಾವೆಲ್ಲ ಹೋಗಿ ಪರಮಾತ್ಮ ನಾಗರಾಜ ಭೂಪಾಲನ ಮಕ್ಕಳ ನಕ್ಷತ್ರ ನೋಡಿ ನಾಮಕರಣವನ್ನು ಮಾಡಿ ಬಂದರೆ ಆ ನಾಗರಾಜ ಭೂಪಾಲ ನಮ್ಮ ಕೈ ತುಂಬಾ ದಾನ ದಕ್ಷಿಣೆ ಕೊಟ್ಟು ಬಹಳ ಮರ್ಯಾದೆ ಕಳುತ್ತಿದ್ದಾರೆ ಅಂತ ಹೇಳಿ ಆ ಬ್ರಾಹ್ಮಣೋತ್ತಮರಲ್ಲಾಗಿರ್ತಕ್ಕಂಥವರು ಪಂಚಾಂಗದ ಅಕ್ಕಟ್ಟನ್ನ ತಮಗಾಗಲೇ ಮೇಲೆ ಒತ್ತಕೊಂಡು ಅಯ್ಯ ಆರೋಗಚ್ಚೆಯೇ ಅಡ್ಡ ಜನವಾದ ತಂದ ನಾನೆ ತಾನ ತಂದ ನಾನವೇ ತಾನೇ ತಂದ ನಾನೆ ತಾನ ಅವರು ಕಾಶಿಪಟ್ಟಣವ ಬೇಗ ಬಿಡುತ್ತಾರೆ ತಂದ ನಾನೆ ತಾನ ತಂದ ನಾನವೇ ತಾನೇ ತಂದ ನಾನೆ ತಾನ ಅವರು ನಾಗಾಲೋಕಕ್ಕೆ ಸಾಗಿ ಬ್ರಾಹ್ಮಣೋತ್ತಮರಾಗಿರ್ತಕ್ಕಂಥವರು ಕಾಶಿಪಟ್ಟಣವನ್ನ ಬಿಟ್ಟು ನಾಗಲೋಕಕ್ಕೆ ಸಾಗಿ ಬಂದಿದ್ದಾರೆ. ಪರಮಾತ್ಮ ಬಂದು ನಾಗರಾಜ ಭೂಪಾಲ ಮಹಾರಾಜನ ಶರಣು ಮಾಡಿದ್ದಾರಂತೆ. ಶರಣು ಮಾಡಿದಂತ ಬ್ರಾಹ್ಮಣೋತ್ತಮರನ್ನು ನೋಡಿ ಬಹಳ ಸಂತೋಷವಾಗಿ ಮರ್ಯಾದೆ ಕರೆದು ಅವರವರ ಪೀಠದಲ್ಲಿ ಅವರವರನ್ನು ಕುಂಡರಿಸಿದ್ದಾರೆ. ಯಾರು? ನಾಗರಾಜ ಭೂಪಾಲ. ಸ್ವಾಮಿ ಬ್ರಾಹ್ಮಣೋತ್ತಮರೇ, ನನಗೆ ಬಾಳ ವರಸ ಮಕ್ಕಳ ಸಂತಾನವಿರಲಿಲ್ಲ. ನಮ್ಮ ಮನದೇವರಾದಂತಹ ನಾಗೇಂದ್ರ ಮುನಿಯನ್ನು ತಪಸ್ಸು ಮಾಡಿ ಏಳು ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಮಕ್ಕಳು ಹುಟ್ಟಿದಂತಹ ನಕ್ಷತ್ರವನ್ನು ನೋಡಿ ಸ್ವಾಮಿ ಎಂಬುದಾಗಿ ಹೇಳೋಣ. ಆವಾಗ ಬ್ರಾಹ್ಮಣೋತ್ತಮರು ಕಾಶಿಪಟ್ಟಣದ ಬ್ರಾಹ್ಮಣೋತ್ತಮರಾಗಿರ್ತಕ್ಕಂಥವರು ಪಂಚಕದ ಕಟ್ಟನ್ನು ಮೊಟ್ಟ ಮೊದಲಾಗಿ ಪೂಜೆಯನ್ನು ಮಾಡಿ ಪಂಚಕವನ್ನ ಒಡೆದು ಓದು ನೋಡುತ್ತಿದ್ದಾರೆ. ಓದು ನೋಡಿಬಿಟ್ಟು ಮಹಾರಾಜನ ಹೇಳುತ್ತಿದ್ದಾರೆ, ಮಹಾಪ್ರಭು ಮಕ್ಕಳು ಹುಟ್ಟಿರುವಂತ ಹೆಣ್ಣು ಮಕ್ಕಳು ಒಳ್ಳೆ ಗಳಿಗಳೇ ಹುಟ್ಟಿದ್ದಾರೆ. ಆದರೆ ಹೆಣ್ಣು ಮಕ್ಕಳು ಮುಂದೆ ಒಳ್ಳೆಯವರ ಕೈ ಹಿಡಿದು ಬಹಳ ಸುಖ ಸಂಪತ್ತಿಂದ ಬಾಳುತ್ತಿದ್ದಾರೆ. ಬಹಳ ಸಂತೋಷ ಬ್ರಾಹ್ಮಣೋತ್ತಮರೇ. ಇದು ಅಲ್ಲದೆ ಮಹಾರಾಜ, ಇನ್ನ ಒಂದು ಕೆಟ್ಟ ಸುದ್ದಿ ಬರುತ್ತಾ ಇದೆ, ಅದನ್ನು ಹೇಳುತ್ತಾ ಇದೀ, ಕೋಪ ಮಾಡಬೇಡಿ ಎಂದರಂತೆ. ಬ್ರಾಹ್ಮಣೋತ್ತಮರೇ, ಪಂಚಾಂಗದಲ್ಲಿ ಬಂದಿರುವಂತಹ ವಿಚಾರವನ್ನು ಮುಚ್ಚು ಮರೆಯಲ್ಲದೆ ಬಿಚ್ಚಿ ಹೇಳಿ ಎಂಬುದಾಗಿ ಹೇಳುತ್ತಿದ್ದಾರೆ ಮಹಾರಾಜ. ಆವಾಗ ಬ್ರಾಹ್ಮಣೋತ್ತಮರು, ನೋಡಿ ಸ್ವಾಮಿ, ಮಕ್ಕಳು ಹುಟ್ಟಿರುವಂತ ಗಳಿಗ ಒಳಗೆ ಮಹಾರಾಜ ಮಹಾಪ್ರಭು ಇವರು ಹುಟ್ಟಿದ ಮನೆಗೆ ಕೇಡು ಬರುವಾರು ತಂದ ನಾನೆ ತಾನ ತಂದ ನಾನವೇ ತಾನೇ ತಂದ ನಾನೆ ತಾನ ಎತ್ತ ತಾಯಿಗೆ ಎಡಮತ್ತು ಗುರುವೇ ತಂದ ನಾನೆ ತಾನ ತಂದ ನಾನವೇ ತಾನೇ ತಂದ ನಾನೆ ತಾನ ನೋಡಿ ಮಾ
ಪ್ರಭು ಇವತ್ತಿನ ದಿನದಲ್ಲಿ ಇವರು ಹುಟ್ಟಿದ ಮನೆಗೆ ಇವತ್ತಿನ ದಿನದಲ್ಲಿ ಕೇಡು ಬರ್ತಾ ಇದೆ ಪರಮಾತ್ಮ. ಇಷ್ಟೆಲ್ಲ ಮಹಾಪ್ರಭು, ಮಕ್ಕಳು ಹುಟ್ಟದಂತ ಏಳನೇ ವರ್ಷಕ್ಕೆ ಇವತ್ತಿನ ದಿನದಲ್ಲಿ ಏಳು ವರ್ಷಕ್ಕೆ ಎತ್ತಂತ ತಾಯಿಗೆ ಎಡವೃತ್ತು ಬರ್ತಾ ಇದೆ ಎಂಬುದಾಗಿ ಹೇಳಿದ್ದಾರೆ. ಯಾರು ಬ್ರಾಹ್ಮಣೋತ್ತಮರು? ಆ ಮಾತನ್ನು ಕೇಳಿಬಿಟ್ಟು ಪರಮಾತ್ಮ ನಾಗಲೋಕವನ್ನ ಪರಿಪಾಲನೆ ಮಾಡುವಂತ ನಾಗರಾಜ ಭೂಪಾಲ ಅರಗಳಿಗೆ ಯೋಚನೆ ಮಾಡಿಬಿಟ್ಟು ಶಿವನ ಇಚ್ಛೆದ್ದಂತಾಗಲಿ ಅಂತ ಹೇಳಿ ಆಮೇಲೆ ಮಾ ಸ್ವಾಮಿ ಬ್ರಾಹ್ಮಣೋತ್ತಮರೇ ಮಕ್ಕಳಿಗೇನಂತ ನಾಮಕರಣ ಮಾಡಬೇಕು ಅಂತ ಕೇಳಿದ್ರಂತೆ. ಆವಾಗ ಹೇಳುತ್ತಿದ್ದಾರೆ ಪಂಚಾಂಗದ ಕಟ್ಟ ಓದು ನೋಡಬಿಟ್ಟು, ನೋಡಪ್ಪ ನಾಗರಾಜ ಭೂಪಾಲ ಏಳು ಜನ ಹೆಣ್ಣು ಮಕ್ಕಳು ಈ ರೀತಿಯಾಗಿ ನಾಮಕರಣ ಮಾಡಬೇಕು ಅಂತ ಹೇಳಿ ಆ ನಾಮಕರಣದ ಹೆಣ್ಣು ಮಕ್ಕಳ ಹೆಸರು ಹೇಳುತ್ತಿದ್ದಾರೆ ಬ್ರಾಹ್ಮಣೋತ್ತಮರು. ಅಯ್ಯ ಹಿರಿಯವಳೆ ನೋಡು ವೀರಲಕ್ಷ್ಮ ದೇವಿ ಅವಳ ಹಿಂದೆ ಉಡದವಳು ದಾದಿ ಸಂಗಮ್ಮ ಹಿರಿಯವಳು ಈರ್ ಲಕ್ಷ್ಮೀ ದೇವಿ ಅವಳ ಹಿಂದೆ ಬಿಡದವಳು ದಾದಿಶಂಗಮ್ಮ. ಜಯಲಕ್ಷ್ಮೀ ದೇವಿ ಶುಭಲಕ್ಷ್ಮೀ ದೇವಿ ದೇವ ಗಣ್ಯರು ದಿಬ್ಬ ಗಣ್ಯರು ಕಣಪ್ಪ ಇದು ಬಳದೆ ನಾಗರಾಜ ಭೂಪಾಲ. ಅಯ್ಯ ಕಡೆಯಲ್ಲುಡದವಳೆ ಬಾಲ ನಾಗಮ್ಮ ಹುಟ್ಟವಳ ಬಹಳ ನಾಗಮ್ಮ ಕಣಯ್ಯ. ಇವತ್ತಿನ ದಿನದಲ್ಲಿ ನಿನ್ನ ನಾಗಲೋಕದ ಕೋಟೆ ಅರಮನೆ ಒಳಗೆ ಗುರುವೆ ಅಯ್ಯ ಭಾಗ್ಯವಂತೆಯೇ ಬಾಲ ನಾಗಮ್ಮ ಭಾಗ್ಯವಂತೆ ಬಾಲನಾಗಮ್ಮ ಹುಟ್ಟಿದ್ದಾಳೆ ನಿನ್ನ ನಾಗಲೋಕದ ಒಳಗೆ. ಆಗ ಮಹಾಪ್ರಭು ಬಹಳ ಸಂತೋಷವಾಯ್ತು ಬ್ರಾಹ್ಮಣೋತ್ತಮರೇ ಅನ್ನತಿ ಹೇಳಿ ಕೊಟ್ಟವನ ಕೊಡಿಸಿ ಪಟ್ಟಣವನ ಸಾರಿಸಿ ಮಹಾರಾಜ ತಮ್ಮ ಬಂದು ಒಳಗನೆಲ್ಲ ಸೇರಿಸಿಕೊಂಡು ಆ ಏಳು ಜನ ಹೆಣ್ಣು ಮಕ್ಕಳು ಇದೇ ಪ್ರಕಾರವಾಗಿ ನಾಮಕರಣವನ್ನು ಮಾಡಿದ್ದಾರಂತೆ. ಬಂದಂತ ಬ್ರಾಹ್ಮಣೋತ್ತಮರಿಗೆ ಕೈ ತುಂಬ ದಾನ ದಕ್ಷಿಣ ಕೊಟ್ಟು ಅವರವರ ಪಟ್ಟಣಕ್ಕವರನ್ನು ಕಳಿಸಿದ್ದಾರೆ. ಈ ಕಡೆ ನಾಗರಾಜ ಭೂಪಾಲ ಭೂಲಕ್ಷ್ಮೀ ದೇವಿ ಏಳು ಜನ ಹೆಣ್ಣು ಮಕ್ಕಳು ಅನ್ಯವಾಗಿ ಆ ನಾಗಲೋಕದ ಕೋಟೆ ಒಳಗೆ ನಾಗರಾಜ ಭೂಪಾಲ ಮಹಾರಾಜ ಅಯ್ಯ ಬಾರಿಯ ಚಾಳದಲ್ಲಿ ರಾಜ್ಯ ಒಳತವನೇ ಭೂಪಾಲ ಬಹಳ ಸಂತೋಷವಾಗಿ ರಾಜ್ಯವನ್ನು ಮಾಡುವಾಗ ಇದೇ ರೀತಿಯಾಗಿ ನಾಗೇಂದ್ರ ಮುನಿ ವರದಲುಡಂತ ಹೆಣ್ಣು ಮಕ್ಕಳು ಚೆನ್ನಾಗಿ ಬೆಳೀತಿದ್ದಾವೆ. ದಿನಕ್ಕೆ ಮಹಾಂದ್ರ ಜಮಕ್ ಬತ್ತಿದ್ದಾವೆ ಹೆಣ್ಣು ಮಕ್ಕಳೆಲ್ಲ. ಇದು ಅಲ್ಲದೆ ಪರಮಾತ್ಮ ಒಂದು ಮಾಸ ಎರಡು ಮಾಸ ಮೂರು ಮಾಸ ಅಂತ ಹೇಳಿ ವರ್ಷ ತುಂಬಿ ಎರಡು ವರ್ಷ ನಡೆದು ಮೂರು ವರ್ಷ ನಡೆದು ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ತುಂಬಿ ಮಕ್ಕಳಿಗೆ. ಇದು ಅಲ್ಲದೆ ಪರಮಾತ್ಮ ಅಯ್ಯ ಏಳನೇ ವರ್ಷ ನಡಬಾರು ಅಲ್ಲಿ ಮಕ್ಕಳಿಗೆ ಕಡೆಯಲ್ಲಿ ಹುಡುತ ಬಾಲ ನಾಗಮ್ಮ ತಳ ತಳ ಎಂಬುದಾಗಿ ಒಳಿತಾ ಬೆಳೀತಿದ್ದಾಳಂತೆ. ಇದು ಬಲದ ಆರು ಜನ ಅಕ್ಕ ತಂಗಿರು ಆರು ಜನಕ್ಕೆ ಕಡೆಯಲ್ಲಿ ಹುಡುತವಳು ಏಳ್ನೋಳು ಬಾಲ ನಾಗಮ್ಮ. ಏಳು ವರ್ಷ ನಡೆದು ಬರುವಾಗ ಎತ್ತಂತ ತಾಯಿಯಾದಂತ ಭೂಲಕ್ಷ್ಮೀ ದೇವಿಗೆ ಪರಮಾತ್ಮ ಆ ನಾಗೇಂದ್ರ ಮುನಿ ಶಾಪದಿಂದ ಎಡ ಮೃತ್ತ ಬಂದು ಭೂಲಕ್ಷ್ಮೀ ದೇವಿ ಕಾಲವಾಗಿದ್ದಾರೆ. ಕಾಲವಾದಂತಹ ಕಾಲದಲ್ಲಿ ಈ ಕಡೆ ನಾಗರಾಜ ಭೂಪಾಲ ಏಳು ಜನ ಹೆಣ್ಣು ಮಕ್ಕಳನ್ನ ಕಟ್ಟಿಕೊಂಡು ಆ ಕ್ವಾಟ ಒಳಗೆ ಕಾಲವನ್ನು ಕಳಿತಿದ್ದಾನೆ. ಈಗ ಸ್ವಲ್ಪ ಜನ ಕಾಲ ಕಳೆದ ಮೇಲೆ ಒಂದಾನೊಂದಿನ ನಾಗರಾಜ ಭೂಪಾಲ ಕೂತ್ಕೊಂಡು ಕ್ವಾಟ ಒಳಗೆ ಹೆಣ್ಣು ಮಕ್ಕಳ ಕುಂಡ್ರಿಸಿಕೊಂಡು ದುಃಖಗಳನ್ನು ಮಾಡ್ತಿದ್ದಾನಂತೆ. ಏಳು ಜನ ಹೆಣ್ಣು ಮಕ್ಕಳ ನೋಡಿ ನಾಗರಾಜ ಭೂಪಾಲ ಯಾವ ರೀತಿಯಾಗಿ ಹೇಳುತ್ತಿದ್ದಾನೆ
అయ్యా పాపెత్త మక్క పరదేశీయాదు ಎತ್ತಂತ ಮಕ್ಕಳು ಹಿಂದೂ ಪರದೇಶಿ ಹಾದು ನಾಗಲೋಕದಲ್ಲಿ ಅಂತೇಳಿ ಆ ನಾಗರಾಜ ಭೂಪಾಲ ಮಕ್ಕಳನ್ನ ನೋಡಿಕೊಂಡು ದುಃಖಗಳನ್ನು ಮಾಡಿಕೊಂಡು ಆ ಏಳು ಜನ ಹೆಣ್ಣು ಮಕ್ಕಳನ್ನು ಸಾಕೊಂಡು ಕಾಲ ಕಳಿತಿದ್ದಾನೆ. ಹೀಗೆ ಕಾಲವನ್ನು ಕಳಿಯುವಾಗ ಒಂದ ಆನಂದಿನ ಅರಮನೆ ಆಸ್ಥಾನದ ಪುರೋಹಿತರು ಕೂತುಗಳು ಹೇಳ್ತಿದ್ದಾರಂತೆ, ಬಂದು ಬೆಳೆದವರೆಲ್ಲ ಸೇರಿಕೊಂಡು, ಬಾ ನಾಗರಾಜ ಭೂಪಾಲ ನೀನು ಇನ್ನೂ ಒಂದು ಲಗ್ನ ಮಾಡ್ಕೊಳ್ಳಬೇಕು ಮಹಾರಾಜ. ಯಾತಕ್ಕೆ ಸ್ವಾಮಿ, ನಿನ್ನ ಗೋಸರ ಅಲ್ಲದೇದ್ರವೇ ನಿನ್ನ ಮಕ್ಕಳ ತಬ್ಬಲಿ ಆಗಿದ್ದಾರೆ, ಆ ಮಕ್ಕಳ ಪೋಷಣೆ ಗೋಸರವಾಗಿ ಇನ್ನೊಂದು ಲಗ್ನ ಮಾಡ್ಕೋಬೇಕು ಅಂದ್ರಂತೆ. ಆ ಪುರೋಹಿತರ ಮಾತು ಕೇಳಿ, ಯಾರು ನಾಗರಾಜ ಭೂಪಾಲ ಮಹಾರಾಜನಾಗಿರ್ತಕ್ಕಂಥವನು ಎರಡನೇ ಲಗ್ನವನ್ನು ಮಾಡ್ಕೊಂಡಿದ್ದಾನಂತೆ. ಎಲ್ಲಿ ಅಂತ ಹೇಳಿದ್ರೆ, ಇದು ಅಲ್ಲದೆ ನಾಗಲೋಕದ ಪಕ್ಕದಲ್ಲಿ ಅಮರಾವತಿ ಪಟ್ಟಣ. ಅಮರಾವತಿ ಪಟ್ಟಣದಿಂದ ಸುಶೀಲ ದೇವಿ ಎಂಬುವಂತ ಯುವರಾಣಿನ ತಕ್ಕಡವನ್ನು ಲಗ್ನವನ್ನು ಮಾಡ್ಕೊಂಡಿದ್ದಾನೆ. ಲಗ್ನವನ್ನು ಮಾಡಿಕೊಂಡು ಆ ಮಹಾರಾಜನಾಗೇಂದ್ರ ಭೂಪಾಲ ಅಯ್ಯ ಅಯ್ಯ ಚಾಳದಲ್ಲೇ ಕಾಲ ಕಳಿತಾನೆ. ಚಾಳದಲ್ಲಿ ನಾಗರಾಜ ಭೂಪಾಲ ಕಾಲವನ್ನ ಕಳಿವಂತ ಕಾಲದಲ್ಲಿ ಪರಮಾತ್ಮ ಒಂದಾನಂದಿನ ಭಗವಂತ ಯಾರು ಸುಶೀಲಾದೇವಿ ನಾಗರಾಜ ಭೂಪಾಲ ಏಳು ಜನ ಹೆಣ್ಣು ಮಕ್ಕಳು ಕಾಲಹರಣೆಗಳನ್ನ ಕಳಿವಂತ ಕಾಲದಲ್ಲಿ ಈ ಕಡೆ ಏಳು ಜನ ಹೆಣ್ಣು ಮಕ್ಕಳನ್ನ ಬಂದಂತ ಅಂತ ಸುಶೀಲಾದೇವಿ ಚಿಕ್ಕಮ್ಮನಾಗಿರ್ತಕ್ಕಂಥವಳು ಎಷ್ಟಾದ್ರೂ ಹೆಣ್ಣು ಮಕ್ಕಳಿಗೆ ಬಲ ತಾಯಿ ಆಗಲಿಲ್ವಾ? ಅದೇ ಕೋಸರವಾಗಿ ಒಂದು ವರ್ಷ ಎರಡು ವರ್ಷ ಚೆನ್ನಾಗಿ ಕಣ್ಣು ತುಂಬಾ ನೋಡ್ಕೊಂಡಿದ್ದಾಳೆ. ಅನಂತರ ಮಕ್ಕಳನ್ನ ವಾರಗಳಲ್ಲಿ ನೋಡಕ್ಕೆ ಶುರು ಮಾಡಿದ್ದಾಳೆ ಸುಶೀಲಾದೇವಿ ಚಿಕ್ಕಮ್ಮ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಅಲೆಕೊಲೆಯನ್ನು ಕೊಡ್ತಿದ್ದಾಳೆ ಎಂದರೆ, ಆವಾಗಲೀಗ ಗುರುವೇ ಅವರ ಹೊಟ್ಟೆಯ ನೋಡಿ ಊಟ ಕೊಡಲಿಲ್ಲ ತಂದನಾನಿತಾನ ಅಮ್ಮಯ್ಯನ್ನ ನೋಡಿ ಬಟ್ಟೆ ಕೊಡಲಿಲ್ಲ ತಂದನಾನಿತಾನ ತಂದನಾನವೇ ತಾನೆ ತಾಯಮ್ಮ ತಂದನಾನಿತಾನ ತಲೆಯನ್ನ ನೋಡಿ ಎಣ್ಣೆ ಕೊಡಲಿಲ್ಲ ತಂದನಾನಿತಾನ ತಂದನಾನವೇ ತಾನೆ ತಾಯಮ್ಮ ತಂದನಾನಿತಾನ. ಯಾರು ಚಿಕ್ಕಮ್ಮನಾದಂತ ಸುಶೀಲಾದೇವಿ ಆ ಏಳು ಜನ ಹೆಣ್ಣು ಮಕ್ಕಳಿಗೆ ಭಗವಂತ ಅವರ ಬಟ್ಟೆ ನೋಡಿ ಊಟವನ್ನು ಕೊಡ್ತಾ ಇಲ್ಲವಂತೆ, ಅವರ ಅಮ್ಮಯ್ಯ ನೋಡಿ ಬಟ್ಟೆ ಕೊಡ್ತಾ ಇಲ್ಲ, ಹೆಣ್ಣು ಮಕ್ಕಳ ತಲೆಯನ್ನು ನೋಡಿ ಎಣ್ಣೆಯನ್ನ ಕೊಡ್ತಾ ಇಲ್ಲ ಪರಮಾತ್ಮ. ಆವಾಗ ಒಂದು ಆನಂದಿನ ಯಾವ ರೀತಿ ಆಗ ಭಗವಂತ ಏಳು ಜನ ಹೆಣ್ಣು ಮಕ್ಕಳು ಹಶುವನ್ನ ತಾಳಲಾರದೆ ಕೋಟೆ ಮೂಲೆ ಒಳಗೆ ನಿಂತುಕೊಂಡು ದುಃಖಗಳನ್ನು ಮಾಡಿದ್ದಾರೆ ಹೆಣ್ಣು ಮಕ್ಕಳು. ಯಾವ ರೀತಿ ಆಗಿ ಅಂತ ಹೇಳಿದ್ರೆ, ಅಕ್ಕಯ್ಯ ವೀರಲಕ್ಷ್ಮೀ ದೇವಿ ದಾದಿ ಶಂಗಮ್ಮ ಪಾಪೆತ್ತ ಮಕ್ಕ ಪರದೇಶಿಯಾದ ಅಕ್ಕಯ್ಯ ಪಾಪಿ ಎತ್ತಂತ ಮಕ್ಕಳ ನಾವು ಪರದೇಶಿ ಆದವಲ್ಲ ಅಂತ ಹೇಳಿ ದುಃಖಗಳನ್ನು ಮಾಡುತ್ತಿದ್ದಾರೆ. ಆವಾಗ ಚಿಕ್ಕಮ್ಮ ಅಂತ ಸುಶೀಲಾದೇವಿ ಕೋಟೆಯ ಮನೆಯ ಒಳಗೆ ಬೆಳಗ್ಗೆ ಸಾಯಂಕಾಲ ತನಕ ಜೀತವನ್ನು ಮಾಡಿಸಿಕೊಂಡು ಕೊಟ್ಟಂತ ಊಟವನ್ನು ಮಾಡಿಕೊಂಡು ಹರಕೂಳನ ತಿನ್ನಕೊಂಡು ಕಾಲ ಕಳೆದಿದ್ದಾರೆ ಏಳು ಜನ ಹೆಣ್ಣು ಮಕ್ಕಳು. ಒಂದಿವಸ ಚಿಕ್ಕಮ್ಮನಾಗಿರ್ತಕ್ಕಂಥವರು ಏಳು ತೂತು ಗುಂಬವನ್ನು ಕೊಟ್ಟು ಆ ಕಟ್ಟೆ ನೀರು ಕಳಗಿದ್ದಾರೆ ಬಾವಿಗೆ. ಏಳು ಗುಂಬದಲ್ಲಿ ನೀರು ತಕ್ಕಬಂದಿ ಅಂತೇಳಿ ಏಳು ಜನ ಅಕ್ಕ ತಂಗಿರೋದು ಗುಂಬ ತಂದಿದ್ದಾರೆ ಬಾವಿಗೆ. ಅಗ್ಗವನ್ನ ಕಟ್ಟು ನೀರನ್ನ ತುಂಬಿಕೊಂಡ್ರ ಪರಮಾತ್ಮ ನೀರನ್ನ ತುಂಬಿಕೊಂಡು ಮೇಲಕ್ಕೆ ಸೇಯುವಾಗ ಒಳಗಡೆ ಗಂಗೆ ಒಳಗೆ ಮಾತ್ರ ಅರಿವಿಯೊಳಗೆ ನೀರು ತುಂಬಿರುತ್ತದೆ, ಮೇಲಕ್ಕೆ ಎಳೆದ್ರೆ ತೂತರಿವಿಲ್ಲ ಎಲ್ಲಾ ಸುರಿದು ಹೋಗ್ಬಿಟ್ಟು ಖಾಲಿ ಅರಿವಿ ಬರ್ತಾ ಇತ್ತಂತೆ. ಎಳೆದು ಎಳೆದು ಸಾಕಾಗಿ ಆರು ಜನ ಅಕ್ಕ ತಂಗಿರು ಸುಸ್ತಾಗಿ ಬಾವಿ ಕಟ್ಟಲಿ ಬಿದ್ದೋಗಿದ್ದಾರೆ. ಆವಾಗ ಏಳನೇವಳು ಭಾಗ್ಯವಂತೆ ಬಾಲನಾಗಮ್ಮ ತಾನು ಕೂಡ ಸೇತಿದ್ದಾಳಂತೆ ನೀರನ್ನ. ನೀರು ಸೇದು ಸೇದು ಸಾಕಾಗಿ ಕೊನೆಗೆ ದುಃಖ ಮಾಡಿದ್ದಾಳೆ ಭಾಗ್ಯವಂತೆ ಬಾಲನಾಗಮ್ಮ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಅಯ್ಯೋ ನಮ್ಮನ್ನ ಎತ್ತು ಹೋದಂತ ತಾಯಿ ಎಲ್ಲಿ ಕೂತ್ಕೊಂಡಮ್ಮ ಅನತೇಳಿ ಬಾಲನಾಗಮ್ಮ ತನ್ನ ತಾಯಿ ಶ್ರವಣೆಯನ್ನು ಮಾಡ್ತಿದ್ದಾಳಂತೆ. ತಾಯಿ ಭೂಲಕ್ಷ್ಮೀ ದೇವಿ ನಮ್ಮನ್ನ ಎತ್ತಿ ದಳಗೆ ಬಿಟ್ಟು ನಮ್ಮ ಚಿಕ್ಕಮ್ಮನ ಕೈಲಿ ಅಲೆ ಕೊಲೆ ಕೊಡಿಸ್ತಾ ಇದ್ದಿಲ್ಲಮ್ಮ,
ಅನ್ನ ತಿಳಿ ಬಾಲನಾಗಮ್ಮ. ಅಯ್ಯ ಪಾಪಿಯ ಹೊಟ್ಟೆಲ್ಲಿ ಹುಟ್ಟಾಳೆ ಬೌದ ತಂದನಾನ ತಂದನಾನವೇ ತಾನೆ ಬಂದಳೋ ತಂದನಾನಿತಾನ. ಎತ್ತಂತ ತಾಯೇ ಹಾಗೆ ಬಿಟ್ಟೋದೇ ತಂದನಾನಿತಾನ ತಂದನಾನವೇ ತಾನೆ ಬಂದಮ್ಮ ತಂದನಾನಿತಾನ. ತಂತ ತಾಯಿ ನಮ್ಮನ್ನ ಹೆಂಗ ಬಿಟ್ಟೋದೆ ತಾಯಿ, ಪಾಪಿ ಹೊಟ್ಟೆಲಿ ಹುಟ್ಟಿ ಪರದೇಶಿ ಆದವಲ್ಲಮ್ಮ. ಅನತೇಳಿ ಬಾಲನಾಗಮ ದುಃಖ ಮಾಡದ ಕಣ್ಣೀರು, ಸತ್ತು ಸ್ವರ್ಗದಲ್ಲಿರುವಂತ ತಾಯಿಯಾದ ಭೂಲಕ್ಷ್ಮೀ ದೇವಿಗರವಾಗಿದೆ ಅಂತೆ. ಆಗ ಭೂಲಕ್ಷ್ಮೀ ದೇವಿ ಮಾಯವಾಗಿ ಬಂದು ಬಾವಿ ಕಟ್ಟೆ ಮೇಲೆ ನಿಂತುಕೊಂಡು ಏಳು ಜನ ಮಕ್ಕಳಿಗೂ ಆಶೀರ್ವಾದವನ್ನು ಮಾಡಿದ್ದಾಳಂತೆ. ಅಳಬೇಡಿ ನನ್ನ ಪಾಪಿ ಮಕ್ಕಳೇ, ಅಳಬೇಡಿ ನನ್ನ ಪಾಪಿ ಎತ್ತ ಮಕ್ಕಳೇನು ತಿಳಿ. ಎತ್ತ ತಾಯಿ ಆಶೀರ್ವಾದವನ್ನು ಮಾಡುವಾಗ ಆಗ ಸುಸ್ತಾಗಿ ಬಿದ್ದಿರುವಂತ ಏಳು ಜನ ಮಕ್ಕಳು ಎದ್ದು ಕೂತ್ಕೊಂಡ್ರಂತೆ. ಎದ್ದು ಕೂತ್ಕೊಂಡು ನೀರು ಸೇದ್ಕೊಂಡು ಹೋಗ್ರಮ್ಮ ಅಂತಿದ್ರು ತಾಯಿ. ಆಗ ನೀರನ್ನು ಸೇರ್ಕೊಂಡು ಬರುವಾಗ ಆ ತೂತಾಗಿರುವಂತ ಅರಿವಿ ತಾಯಿ ಆಶೀರ್ವಾದ ತೂತೆಲ್ಲ ಮುಚ್ಚೋಗಿದೆಯಂತೆ. ಆಗ ಏಳು ಅರಿವಿಯೊಳಗು ನೀರು ತುಂಬಿಕೊಂಡು ಮನೆಗೆ ಬಂದಿದ್ದಾರೆ. ನೀರು ತುಂಬಿಕೊಂಡು ಬಂದಂತ ಆ ಮಕ್ಕಳ ನೋಡಿ ಸುಶೀಲ ದೇವಿ ಅರಿವಿಯನ್ನ ಕಿತ್ತು ಮಡಿಕೊಂಡು ಪರಮಾತ್ಮ ಎಲ್ಲರಿಗೂ ಅರಕೂಳನ್ನು ಕೊಟ್ಟಿದ್ದಾರಂತೆ. ಹಿಂಗೆ ಕಾಲವನ್ನು ಕಳೆಯುವಾಗ ಒಂದ ಅನಂಜನ ನಾಗರಾಜ ಭೂಪಾಲ ಕೇಳುತ್ತಿದ್ದಾನಂತೆ. ನೋಡ್ಬಿಟ್ಟು ಪರಮಾತ್ಮ ಏಳು ಜನ ಮಕ್ಕಳು ಹೆಣ್ಣು ಮಕ್ಕಳ ಕ್ವಾಟೆಯಲ್ಲಿ ನೋಡ್ಬಿಟ್ಟು ತಾನು ದುಃಖವನ್ನು ಮಾಡ್ತಿದ್ದಾನೆ. ಅಯ್ಯೋ ಪರಮಾತ್ಮ, ನನ್ನ ಮಡದಿ ಅಂತ ಭೂಲಕ್ಷ್ಮೀ ದೇವಿ ಇದ್ದರೆ ನನ್ನ ಮಕ್ಕಳನ್ನು ಈ ರೀತಿಯಾಗಿ ನಿಲ್ಲಿಸ್ತಾ ಇದ್ಲ. ನನ್ನ ಮಡದಿ ಆಗಿರ್ತಕ್ಕಂಥವಳು ಸುಶೀಲ ದೇವಿ ಎಷ್ಟಾದರೂ ಬಲತಾಯಿ, ಈಗ ನಾನು ಮಕ್ಕಳ ವಯಸ್ಸುಗಳನ್ನು ನನ್ನ ಎಡ್ತಿಗೆ ಮಾತಾಡೋದು ನನ್ನ ಎಡ್ತಿ ಕೋಪ ಮಾಡ್ಕತ್ತಿದ್ದಾಳೆ. ನನ್ನ ಎಡ್ತಿಗೆ ನಾವು ವಯಸ್ಸುಕೊಂಡು ಮಕ್ಕಳನ್ನ ಹೋದ್ರೆ ಪರಮಾತ್ಮ ಮಕ್ಕಳು ನೊಂದು ಕಣ್ಣೀರು ಹಾಕಿದ್ರೆ ಆ ಶಾಪ ನನ್ನ ತೊಡ್ತಾ ಇದೆ. ಸರಿ ಸರಿಯಿಲ್ಲ ಅಂತ ಹೇಳಿ ಆ ನಾಗರಾಜ ಭೂಪಾಲ ಏನು ಮಾಡ್ತಿದ್ದಾನೆ, ಕ್ವಾಟರಿರುವಂತ ಜಟ್ಟುಗಳನ್ನೆಲ್ಲ ಕರೆದು ಭಗವಂತ ವಾಲೆಕಾರನೆಲ್ಲ ಕರೆದು ಬಿಟ್ಟು ತನ್ನ ಕ್ವಾಟೆ ಪಕ್ಕದಲ್ಲಿ ಅಯ್ಯ ಚಿನ್ನದ ಕೋಟೆ ಕಡಸಿ ಮಹಾರಾಜ ಕೋಟೆಯ ಒಳಗೆ ಮಕ್ಕಳ ಬಿಟ್ಟು ಯಾರು ನಾಗರಾಜ ಭೂಪಾಲ ತನ್ನ ಕೋಟೆ ಪಕ್ಕದಲ್ಲಿ ಒಂದು ಚಿನ್ನದ ಕೋಟೆಯನ್ನು ಕಟ್ಟಿಸಿದ್ದಾನಂತೆ. ಆ ಚಿನ್ನದ ಕೋಟೆಯನ್ನು ಕಟ್ಟಿಸಿ ಚಿನ್ನದ ಕೋಟೆ ಒಳಗೆ ಏಳು ಜನ ಹೆಣ್ಣು ಮಕ್ಕಳನ್ನು ಬಿಟ್ಟಿದ್ದಾನೆ. ಆ ಏಳು ಜನ ಹೆಣ್ಣು ಮಕ್ಕಳಿಗೆ ದಾದಿ ಗೌಡಿಯರು ಇದು ಅಲ್ಲದೆ ಬಾಕಲ್ಲಿ ವಾಲೆಕಾರರು ಎಲ್ಲರ ಪಾರವನ್ನು ಮಡಗಿ ಚಿನ್ನದ ಕೋಟೆಯ ಮಕ್ಕಳು ಬೆಳೆತಿದ್ದಾವೆ. ನಾಗಲೋಕದ ಕೋಟೆ ಒಳಗೆ ನಾಗರಾಜ ಭೂಪಾಲ ಅವನ ಮಡದಿ ಅಂತ ಸುಶೀಲದೇವಿ ಕಾಲ ಕಳೆದಿದ್ದಾರೆ. ಹಿಂಗೆ ಕಾಲವನ್ನು ಕಳೆಯುವಾಗ ಆ ಮಕ್ಕಳಾಗಿರ್ತಕ್ಕಂಥವ್ರು ಬಹಳ ಸಂತೋಷವಾಗಿ ಬೆಳೆತಿದ್ದಾರೆ. ಆಗ ಮಕ್ಕಳಿಗೆ ಏಳು ವರ್ಷ ತುಂಬಿ, ಎಂಟು ವರ್ಷ ನಡೆದು, ಒಂಬತ್ತು ವರ್ಷ ತುಂಬಿ, ಹತ್ತು ಹನ್ನೊಂದು ವರ್ಷ ನಡೆದು ನಡೀತಾ ಬರ್ತಾ ಇದೆಯಂತೆ. ಇದೇ ರೀತಿಯಾಗಿ ಚಿನ್ನದ ಕೋಟೆ ಒಳಗೆ ಆ ಏಳು ಜನ ಹೆಣ್ಣು ಮಕ್ಕಳಿವೆ. ಅಯ್ಯ ಹುಟ್ಟಿಯೇ ಒಂದು ಹನ್ನೆರಡು ಬಂದಿದ್ದಾರೆ. ಋತುವಾಗಿ ಎರಡು ವರ್ಷ ತುಂಬಿದೆ, ಹದಿನಾಲ್ಕು ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಯೌವನದ ಕಾಲ ಉಂಟಾಗಿದೆ. ಆವಾಗ ಪರಮಾತ್ಮ ಏಳು ಜನ ಅಕ್ಕ ತಂಗಿರು ಚಿನ್ನದ ಕೋಟೆ ಒಳಗೆ ಕೂತ್ಕೊಂಡು ಅಕ್ಕ ವೀರಲಕ್ಷ್ಮೀ ದೇವಿ ದಾದಿ ಶಂಕಮ್ಮ ನಮ್ಮ ತಂದೆಯಾದಂತ ನಾಗರಾಜ ಭೂಪಾಲ ಮಹಾರಾಜ ನಮ್ಮ ಚಿಕ್ಕಮ್ಮನ ಕಟ್ಟಿಕೊಂಡು ಬಹಳ ಸಂತೋಷವಾದ ಕಾಲ ಕಳೆದಿದ್ದಾನೆ. ನಾವು ವಯಸ್ಸ ಬಂದ್ರೆ ಇನ್ನು ನಮ್ಮ ತಂದೆ ಕಣ್ಣಿಗೆ ಬಿದ್ದಿಲ್ಲ ಅಂತ ಕಾಣ್ತಾ ಇದೆ. ನಮಗೆ ಯಾವ ಒಳ್ಳೆ ಪುರುಷ ನೋಡಿ ಇನ್ನೂ ಲಗ್ನ ಮಾಡಿಲ್ವನಂತ ಹೇಳಿ ಆ ಏಳು ಜನವಾಗಿರ್ತಕ್ಕಂಥವರು ಅಕ್ಕ ತಂಗಿರು ಕೋಟೆ ಒಳಗೆ ನಿಂತುಕೊಂಡು ದುಃಖ ಮಾಡ್ತಿದ್ದಾರಂತೆ. ಯಾವ ರೀತಿ ಆಗಿ ಅಂತ ಹೇಳಿದ್ರೆ
ಒಬ್ಬಳ ಕೊಳ್ಳ ತಾಯಿ ಒಬ್ಬಳೆ ತಬ್ಬಿಕೊಂಡವ ಬಾಳೆ ತಬ್ಬಿಕೊಂಡವ ಬಾಳೆ ತಬ್ಬಿಕೊಂಡ ಗೋಳು ಗೋಳೆಂದು ಮಕ್ಕಳು ಅಳುತ್ತಾರೆ ಆರು ಜನ ಅಕ್ಕ ತೆಗೆದು ದುಃಖ ಮಾಡದ ಕಣ್ಣೀರು ವಾದಿ ಒಳಗೆ ನೀರಾಗರಿತಾಗಿದೆ. ಈ ಒಳನ ಮಗಳಾದಂತ ಭಾಗ್ಯವತ್ತೆ ಬಾಲನಾಗಮ್ಮ ದುಃಖ ಮಾಡದ ಕಣ್ಣೀರು. ಆವಾಗಲೀಗ ತಂದೆ ಕೋಟೆಗರವಾಗ್ಬಿಡುತ್ತಂತೆ. ಯಾವಾಗ ಕೋಟೆಗರವಾಗ್ಬಿಡುತ್ತು ಈ ಕಡೆ ಸುಶೀಲಾ ದೇವಿ ನಾಗರಾಜ ಭೂಪಾಲ ನಿದ್ದೆ ಮಾಡಿದ ಟೈಮಿನಲ್ಲಿ ಕಲ್ಲ ನೀರು ಕರಗವತ್ತು ನಿಶರಾತ್ರಿ ಒಳಗೆ ಕೆಟ್ಟ ಕೆಟ್ಟ ಶಪನ ಬೀಳುತ್ತಾಗಿಂತೆ. ಯಾರಿಗೆ? ನಾಗರಾಜ ಭೂಪಾಲನಿಗೆ. ಯಾವ ರೀತಿ ಆಗಿ ಅಂತ ಹೇಳಿದ್ರೆ, ಅಯ್ಯ ಕಂಚಿನ ಕೋಟೆ ಕಸ್ತು ಬೀಳುವಂತ ಕಂಚಿನ ಕೋಟೆ ಕಸ್ತು ಬೀಳುವಂತ ಶಪನ, ಮುತ್ತಿನ ಕೋಟೆ ಮುರಿದು ಬೀಳುವಂತ ಶಪನ, ಬೆಳ್ಳಿ ಕೋಟೆ ಬೆಂಕಿಲಿ ಎತ್ತಗಣ ಬೀಳುವಂತ ಶಪನ ಕಂಡಿದ್ದಾನೆ. ಯಾರು? ನಾಗರಾಜ ಭೂಪಾಲ. ದೊಡ್ಡ ದೊಡ್ಡನೆ ಓಡ ಬಂದು ಬೆಳಕರೆ ಹೊತ್ತಿಗೆ ಆಸ್ಥಾನದ ಪುರೋಹಿತರ ಕುಂಡ್ರಸ್ಕೊಂಡು ಕೇಳ್ತಿದ್ದಾನೆ, ದೇವರಿಂದಲೋ ಕಾಣೆ ದೈದಿಂದಲೋ ಕಾಣೆ ನನ್ನ ಕೋಟೆ ಎತ್ತಿಕೊಂಡಿರುವಂತಹ ಶಪನೆ ಕಣ್ಣಲ್ಲ ಅಂತ ಕೇಳುವಾಗ ಆಗ ಆಸ್ಥಾನದ ಪುರೋಹಿತ ಹೇಳ್ತಿದ್ದಾರೆ, ನೋಡಪ್ಪ ನಾಗರಾಜ ಭೂಪಾಲ, ಯಾರಿಂದೂ ಅಲ್ಲ, ನಿನ್ನ ಮಕ್ಕಳಂತ ಏಳು ಜನ ಹೆಣ್ಣು ಮಕ್ಕಳು. ಹೇಳ್ತಾ ಇದ್ದೀನಿ ಕೇಳಯ್ಯ. ಅಯ್ಯ ಸುಟ್ಟ ಶುಕ್ರಾರ ಮಟ್ಟ ಮಧ್ಯಾಹ್ನ ಶುಕ್ರವಾರ ಮಟ್ಟ ಮಧ್ಯಾಹ್ನ ಏಳು ಜನ ಹೆಣ್ಣು ಮಕ್ಕಳು ಋತುವಂತ ಸೂತ್ಕಂದಿನ ಕೋಟೆಗೆ ತೊಟ್ಟಿದೆ ಕಣಯ್ಯ, ಅದಕ್ಕೋಸ್ಕರವಾಗಂತ ಶಪನ ಕಂಡಿದ್ಯಾ ಅಂತ ಹೇಳಿದ್ರಂತೆ. ಏನು ಮಾಡಬೇಕು? ಇದಕ್ಕೇನಾದ್ರು ಶಾಂತಿ ಹೋಮ ನೇಮ ಮಾಡಬಹುದು ಅಂತ ಕೇಳಿದ್ರಂತೆ. ಏನು ಮಾಡಬಷ್ಟಿಲ್ಲಪ್ಪ, ಮತ್ತೇನು ಮಾಡಬೇಕು ಮಹಾಪುರೋಹಿತರೆ? ನೋಡಪ್ಪ, ನಿನ್ನ ಕೋಟೆ ಉಳಕ ಬೇಕಾದ್ರೆ ನಮ್ಮ ಮಕ್ಕಳು ಕಳ್ಕೊಳ್ಬೇಕು, ಮಕ್ಕಳು ಬೇಕಾದ್ರೆ ಕೋಟೆ ಕಳ್ಕೊಳ್ಬೇಕು. ಯಾವ ರೀತಿಯಾಗಿ ಮಹಾಪ್ರಭು ಹೇಳ್ತಾ ಇದ್ದೀನಿ ಕೇಳಿ ಮಹಾರಾಜ. ಇವತ್ತಿನ ದಿನದಲ್ಲೇ ಹೆಣ್ಣು ಮಕ್ಕಳಿಗೆ ಉಡುವಾರ ಉಡುಗೆ ತೊಡುವಾರ ತೊಡುಗೆನ ತೊಡಸಿ ಅವರಿಗೆ ಬೇಕಾದಂತ ಬಣ್ಣ ಬಂಗಾರ ಕೊಟ್ಟು ಅವರ ಕಣ್ಣನ್ನು ಕಟ್ಟಿ ಕಾಡು ಕಳೆಬಿಡ ಎಂಬುದಾಗಿ ಹೇಳಿದ್ದಾರೆ. ಅದೇ ತಕ್ಷಣ ಮಹಾರಾಜ ಬಾಲ್ಯ ಕಾರಣ ಕರೆದ ದುಃಖವನ್ನು ಮಾಡಿಕೊಂಡು ಏಳು ಜನ ಹೆಣ್ಣು ಮಕ್ಕಳು ಕರೆಸಿದ್ದಾನೆ. ಏಳು ಜನ ಹೆಣ್ಣು ಮಕ್ಕಳು ಬಹಳ ಸಂತೋಷವಾಗಿ, ನಮ್ಮ ತಂದೆ ಮಹಾರಾಜ ನಮಗೆ ಲಗ್ನ ಮಾಡಬಹುದು, ವರ ಬಂದಿರಬಹುದು ಅಂತ ಹೇಳಿ ಒಬ್ಬಳ ತಲೆಯನ್ನ ಒಬ್ಬಳ ಬಾಚಿಕೊಂಡು ಏಳು ಜನ ಹೆಣ್ಣು ಮಕ್ಕಳು ತಂದೆ ಬಳಿಗೆ ಬಂದ್ರಂತೆ. ಏಳು ಜನ ಹೆಣ್ಣು ಮಕ್ಕಳು ನೋಡಿಬಿಟ್ಟು ಪಾಪೆ ತಮ್ಮಕ್ಕ ಪರದೇಶಿ ಆಗದಿದ್ದಾರನ್ನು ತೇಳಿ ಭೂಪಾಲ ಉಡಬಾರ ಉಡುಗೆ ತೊಡಬಾರ ತೊಡುಗೆ ತೊಟ್ಟಿಕೊಂಡ್ರಮ್ಮ ಅನ್ನ ತೇಳಿ ಹೆಣ್ಣು ಮಕ್ಕಳು ತೊಡಸ್ಬಿಟ್ಟು ವಾಲೆಕಾರರ ಕರೆದ ಪರಮಾತ್ಮ ಊರ ಮುಂದೆ ನೆಲೆಸಿಕೊಂಡು ಅವರ ಕಣ್ಣಿಗೆ ದಟ್ಟಿಯನ್ನು ಕಟ್ಟಿ ಇವರು ಏಳು ಜನ ಹೆಣ್ಣು ಮಕ್ಕಳು ತಕ್ಕೊಂಡು ಕಾಡು ಬಿಟ್ಟು ಬನ್ನಿ ಅಂತ ಹೇಳುವಂತ ಕಾಲದಲ್ಲಿ ಏಳು ಜನ ಎಳೆದಿದ್ದಾರಂತೆ. ಮಹಾಪ್ರಭು ನಮ್ಮನ್ನ ಕಾಡು ಕಳೆದಕ್ಕಿಲ್ಲ, ಒಂಚೂರು ವಿಷವನ್ನು ಕೊಟ್ಟು ಪ್ರಾಣ ತೆಗಿಸಪ್ಪ, ಕತ್ತಿನ ತರಿಸಿ ಕುತ್ತಿಯನ್ನು ಕುಯಿಸಪ್ಪ ಅಂತ ಹೇಳುವಾಗ ಆವಾಗ ಕಣ್ಣಲ್ಲಿ ಜಲ ತುಂಬಿಕೊಂಡು ಎಲ್ಲಾರು ಬದುಕಡ್ರಿ ಹೋಗ್ರಮ್ಮ ಯಾರ ಕೈಯಾರ ಹಿಡಿದು ಅಂತ ಹೇಳಿ ಆ ಏಳು ಜನ ಹೆಣ್ಣು ಮಕ್ಕಳಿಗೂ ಕೊಡವಾದಂತ ಆಭರಣ ಮುಳ್ಳು ಕಟ್ಟಿಬಿಟ್ಟು ಕಣ್ಣಿಗೆ ದಟ್ಟಿಯನ್ನು ಕಟ್ಟಿ ಇವರ ಕರೆಕೊಂಡು ಹೋಗಿ ಕಾಡು ಬಿಟ್ಟು ಬನ್ನಿ ಅಂತ ಹೇಳಿ ಆ ಬಾಲಕಾರ ಜೊತೆ ಒಳಗೆ ಅಯ್ಯ ಏಳು ಜನಗಾಳ ಕೆಳಗೆ ನಗರ ತಂದನಾನಾವೋ ತಾನೆ ತಂದನ್ನ ತಂದನಾನ ತಾನೇ ತಾನೆ ತಂದನ್ನ ತಂದನಾನ ತಾನ. ಆವಾಗ ಬಾಲ್ಯಕಾರರು ಏಳು ಜನ ಹೆಣ್ಣು ಮಕ್ಕಳನ್ನ ಕಣ್ಣನ ಕಟ್ಟಿ ಕಾಡಿನಲ್ಲೇ ಬಿಟ್ಟು ಆ ನಾಗಲೋಕದ ಕೋಟೆಗೆ ಬಂದ್ಬಿಟ್ಟಿದ್ದಾರಂತೆ. ಆವಾಗ ಗುರುವೇ ಕಾಡಿನ ಒಳಗೆ ಅಕ್ಕ ತಂಗಿರು ಏಳು ಜನ ಪರಮಾತ್ಮ ಯಾವ ರೀತಿಯಾಗಿ ದುಃಖವನ್ನು ಮಾಡುತ್ತಿದ್ದಾರೆ. ಒಬ್ಬರ ಕಣ್ಣ ಕಟ್ಟನ್ನ ಒಬ್ಬರು ಬಿಚ್ಚಿಕೊಂಡು ಅಕ್ಕ ತಂಗಿರು ಏಳು ಜನ ಒಬ್ಬರ ಮಗವನ್ನ ಒಬ್ಬರ ನೋಡಿಕೊಂಡು ಅಕ್ಕ ದಾದಿ ಶಂಗಮ್ಮ ಅಕ್ಕನ ಅಂತ ವೀರಲಕ್ಷ್ಮಿ ದೇವಿ ತಾಯಿ ಕಿರಿಯೊಳೆ ಬಾಲನಾಗಮ್ಮ
ನಮ್ಮ ತಂದೆ ನಾಗರಾಜ ಭೂಪಾಲ ಎಂತ ಕಷ್ಟವನ್ನು ಮಾಡಿದ್ದ ನಮಗೆ, ಕಣ್ಣನ್ನ ಕಟ್ಟಿ ಕಾಡು ಕಳೆಬಿಟ್ಟಿದ್ದಾನಲ್ಲ ಅಂತ ಹೇಳಿ ಅಕ್ಕ ತಂಗಿರು ಏಳು ಜನ ದುಃಖಗಳೆಲ್ಲ ಮಾಡಿಕೊಂಡು ಹೇಳುತ್ತಿದ್ದಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಅಯ್ಯೋ ಪರಮಾತ್ಮ ಈ ಕಾಡಿನ ಒಳಗೆ ಅಕ್ಕಯ್ಯ ನಾವ್ ಯಾವ ರೀತಿಯಾಗಿ ಜೀವನ ಮಾಡೋದು, ಕಾಡು ಮೃಗಗಳ ಕಾಟದಲ್ಲಿ ಯಾವ ರೀತಿಯಾಗಿ ಜೀವ ಸಾಕ್ಷಿಗಾಗ್ತಾ ಇದೆ, ಇಲ್ಲಿ ಕಾಣುವಂತ ಸರೋವರ ಕಾರು ಬಿದ್ದು ಪ್ರಾಣವನ್ನ ಬಿಡಬೇಕು ಅಂತ ಹೇಳಿ ಯಾರೋ ಏಳನೇ ಒಳಾಗಿರ್ತಕ್ಕಂತ ಅಯ್ಯ ಭಾಗ್ಯವಂತಿಯೇ ಬಾಲ ನಾಗಮ್ಮ ತಂದ ನಾನ ತಾನ ತಂದ ನಾನ ವೈ ತಾನಿ ನಾಗಮ್ಮ ತಂದ ನಾನಿ ತಾನ ಓಡೋಡಿ ಅಲ್ಲೇ ಬರುತ್ತಾಳೆ ತಾಯೇ ಬಿದ್ದು ನನ್ನ ಪ್ರಾಣ ತೀವ್ರ ಮಾಡ್ತಾ ಇದ್ದೀನಿ ಅಕ್ಕಯ್ಯ ಅನಂತೇಳಿ ಬಹಳ ನಾಗಮ್ಮ ಓಡು ಬರುವಾಗ ಅಕ್ಕ ತಂಗಿರು ಏಳು ಜನ ಪರಮಾತ್ಮ ಆರು ಮಂದಿನ ಓಡು ಬಂದು ಬಾಲ ನಾಗಮ್ಮನ ಬಿಡ ನಿಲ್ಲುವಂತೆ. ಬಾರಮ್ಮ ನಮ್ಮ ಎತ್ತಂತ ತಾಯಿ ನಮ್ಮ ಬೆನ್ನಿಂದೆ ಕಾಪಾಡ್ತಳೆ ಎಂದ ಆರು ಮಂದಿನ ಅನಂತೇಳಿ ಆ ಸರೋವರದಲ್ಲಿ ಏಳು ಜನ ನೀರನ್ನು ಕುಡಿಕೊಂಡು ಹಸುವನ್ನ ತಾಳಲಾರದೆ ಅಕ್ಕ ತಂಗಿರು ಅಡವಿ ಆರಣ್ಯದ ಒಳಗೆ ಗೆಡ್ಡೆ ಗೆಣಸನ್ನು ಕಿತ್ತುಕೊಂಡು ಜೀವನವನ್ನ ಮಾಡುವಂತ ಕಾಲದಲ್ಲಿ ಆವಾಗಲೀಗ ಏಳು ಜನ ಕೂತುಕೊಂಡು ದುಃಖ ಮಾಡ್ತಿದ್ದಾರಂತೆ. ತಾಯಿ ನಮ್ಮ ತಾಯಿ ಆಗಿರ್ತಕ್ಕಂಥವಳು ಎದ್ದು ತಾಯಿ ಇದ್ರೆ ನಮ್ಮನ್ನು ಈ ರೀತಿಯ ಕಾಡುಗಡ್ತಾ ಇದ್ರ ಅಂತ ಹೇಳಿ ಆಗ ತಾಯಿ ನನಕನ್ ದುಃಖ ಮಾಡ್ತಿದ್ದಾರೆ. ಅಕ್ಕ ಪಾಪಿಯ ಹೊಟ್ಟೆಲ್ಲಿ ಹುಟ್ಟಾಲೆ ಎತ್ತಂತ ತಾಯೇ ಯಾಕೆ ಬಿಟ್ಟಾಳೋ ತಂದ ನಾನ ಕಾಣ ತಂದ ನಾನ ವೈ ತಾನೆ ನಕ್ಕಯ್ಯ ತಂದ ನಾನೆ ತಾನ ಪಾಪೆತ್ತ ಮಕ್ಕಳೋ ಪರದೇಶಿಯಾದ ಮಕ್ಕಳು ನಾವು ಪರದೇಶಿ ಅದು ಹೊಡಿವೆ ಆನಂದದಲ್ಲಿ ಅಂತ ಹೇಳಿ ಅಕ್ಕ ತಂಗಿರು ಏಳು ಜನ ದುಃಖವನ್ನು ಮಾಡುವಾಗ ಇವರ ದುಃಖ ಮಾಡದ ಕಣ್ಣೀರು ತಾಯಿ ಅಂತ ಭೂಲಕ್ಷ್ಮೀ ದೇವಿಗರವಾಗಿ ತಾಯಿ ಭೂಲಕ್ಷ್ಮೀ ದೇವಿ ಆಗಿರ್ತಕ್ಕಂಥವಳು ಕೋತಿ ವೇಷದಲ್ಲಿ ಬಂದು ಆ ಕೋತಿ ರೂಪದಲ್ಲಿ ಕೊಮ್ಮೆ ಕೊಮ್ಮೆ ಮೇಲೆ ಆರಗಾಡ್ಕೊಂಡು ಬತ್ತಿದ್ದಾಳಂತೆ. ಆರಾಡ್ಕೊಂಡು ಬಂದು ಗುರುವೇ ಅಳು ಬೇಡಿ ನನ್ನ ಪಾಪಿಯತ್ತ ಮಕ್ಕಳ ದುಃಖ ಮಾಡಬೇಡಿ ಅಂತ ಹೇಳಿ ಆ ಮರದ ಮೇಲಿರುವಂತ ಹಣ್ಣುಗಳನ್ನ ಕಿತ್ತು ಮಕ್ಕಳು ಕಿತ್ತು ಕಿತ್ತು ಹಾಕದಿದ್ದಾಳಂತೆ. ತಾಯಿ ಕಿತ್ತಾಗದ ಹಣ್ಣನ್ನ ಊಟ ಮಾಡಿಕೊಂಡು ಏಳು ಜನ ಹೆಣ್ಣು ಮಕ್ಕಳು ಆ ಕಾಡಿನ ಒಳಗೆ ಗುರುವೆ ಅಯ್ಯ ಕಾಲವ ನೀಗ ಕಲಿತಾರೆ ಶಿವನೇ ತಂದ ನಾನ ವೈ ತಾನಿ ಮಕ್ಕಳೋ ತಂದ ನಾನೆ ತಾನ. ಯಾವಾಗ ಏಳು ಜನ ಕಾಲವನ್ನು ಕಳಿವಾಗ ಒಂದು ಮರದ ಅಡಿ ಒಳಗೆ ಕುಂತ ಕಂಡು ಪರಮಾತ್ಮ ಆರು ಜನ ದುಃಖವನ್ನು ಮಾಡುವಂತ ಕಾಲದಲ್ಲಿ ನಮ್ಮ ತಂದೆ ಅಂತ ನಾಗರಾಜ ಭೂಪಾಲ ನಮಗಿಂತ ಕೆಲಸ ಮಾಡಿದಲ್ಲ ಅಂತ ಹೇಳಿ ದುಃಖವನ್ನು ಮಾಡುವಾಗ ಆರು ಜನ ದುಃಖ ಮಾಡದ ಕಣ್ಣೀರು ಅದಳ ನೀರಾಗರಿತಾ ಇದೆಯಂತೆ. ಏಳನೇ ಇವಳು ಬಾಲನಾಗಮ್ಮ ಅಕ್ಕಯ್ಯ ನಮ್ಮ ತಂದೆ ಪಟ್ಟಣ ಯಾವ ಕಡೆ ಇರುವುದು ಅಂತ ಹೇಳಿ ತಿರುಗಿ ನೋಡುವಂತ ಕಾಲದಲ್ಲಿ ನಾಲ್ಕು ದಿಕ್ಕನ್ನು ತಿರುಗಿ ನೋಡುವಾಗ ಬಲಗಡೆ ದಿಕ್ಕಲ್ಲಿ ತಂದೆ ಪಟ್ಟಣ ಕಾಣತಂತೆ. ಆಗ ಬಾಲನಾಗಮ್ಮ ತಂದೆ ಪಟ್ಟಣದ ಕಡೆ ತಿರುಗಿಕೊಂಡು ಶಾಪವನ್ನು ಹಾಕುತ್ತಿದ್ದಾಳೆ. ನಮ್ಮ ಪಾಪಿಯತ್ತ ಮಕ್ಕಳ ಪರದೇಶಿ ಮಾಡನಲ್ಲ ನಮ್ಮ ತಂದೆ ಪರಮಾತ್ಮ ಅಂತ ಹೇಳಿ ಆ ಬಾಲನಾಗಮನ ಆಗಿರ್ತಕ್ಕಂಥವಳು ದುಃಖವನ್ನು ಮಾಡಂತ ಕಣ್ಣೀರು ಈ ಕಡೆ ನಾಗರಾಜ ಭೂಪಾಲನ ಕೋಟೆಗೆ ತಟ್ಟುಬಿಡ್ತಂತೆ. ಕೋಟೆಗೆ ತಟ್ಟುವಂತ ಕಾಲದಲ್ಲಿ ಆಗ ಭಗವಂತ ಬಾಲನಾಗಮನ ಕಣ್ಣೀರು ತೊಟ್ಟ ತಕ್ಷಣದಲ್ಲಿಯೇ ಈ ನಾಗರಾಜ ಭೂಪಾಲನಿಗೆ ಅಯ್ಯ ಮನಸ್ಸೆಲ್ಲ ನೋಡು ಕಳುವಾಳ ಶಿವನೇ ತಂದ ನಾನ ಕಾಣ ತಂದ ನಾನ ವೈ ತಾನೆ ನಾರಾಜ ತಂದ ನಾನೆ ತಾನ. ಯಾವಾಗ ದುಃಖ ಮಾಡದ ಕಣ್ಣೀರು ಕೋಟೆಗೆ ತಟ್ಟುವಂತ ಕಾಲದಲ್ಲಿ ಈ ನಾಗರಾಜ ಭೂಪಾಲ ಮಹಾರಾಜನಿಗೆ ಮನಸ್ಸೆಲ್ಲ ಕಳುವಳವಾಗುತ್ತಾ ಇದೆಯಂತೆ. ಅಯ್ಯೋ ಪರಮಾತ್ಮ ಮೊದಲು ಒಂದ್ಸಾರಿ ಕೆಟ್ಟ ಶಪನವನ್ನು ಕಂಡಿದ್ದಿ ಈಗ ನನ್ನ ಪಾಪಿ ಮಕ್ಕಳನ್ನ ಕಳಗಿತೀನಿ ಗುರುವೇ ಮತ್ತೇನು ಮನಸ್ಸು ಕಳವಳಾಗುತ್ತಿದೆಯಲ್ಲ ಅಂತ ಹೇಳಿ ಬಂದು ನೋಡುವಂತ ಕಾಲದಲ್ಲಿ ಆ ಸ್ಥಾನದ ಪುರೋಹಿತರ ಕವಿ ಕೇಳುತ್ತಿದ್ದಾನಂತೆ. ನೋಡಿ ಸ್ವಾಮಿ ಈ ಪ್ರಕಾರವಾಗುತ್ತಾ ಇದೆಯಲ್ಲ ಇದಕ್ಕೇನು ಕಾರಣ ಅಂತ ಕೇಳಿದ್ರಂತೆ. ನೋಡಪ್ಪ ನಿನ್ನ ಏಳು ಜನ ಮಕ್ಕಳು ಕಾಡಲ್ಲಿ ವನವಾಸ ಮಾಡುತ್ತಿದ್ದಾರೆ ಆ ಏಳು ಜನ ದುಃಖವನ್ನು ಮಾಡುತ್ತಿದ್ದಾರೆ
ಆರು ಜನ ಅಕ್ಕ ತಂಗಿರು ದುಃಖ ಮಾಡಿದ ಕಣ್ಣೀರು ಆದಿಯೊಳಗೆ ನೀರಾಗಿರೋದು ಬಿಡ್ತ ಕಣಯ್ಯ. ನಿನ್ನ ಏಳನೇ ಮಗಳ ಅಂತ ಬಾಲನಾಗದೇವಿ ಅತ್ತಂತ ಕಣ್ಣೀರು ನಿನ್ನ ಕೋಟೆಗೆ ತಟ್ಟುಬಿಡದೆ ಕಣಯ್ಯ. ಅದಕ್ಕೋಸ್ಕರವಾಗಿ ಇನ್ನು ಸ್ವಲ್ಪ ಕಾಲ ಟೈಮ್ ಇದೆ ಅಷ್ಟೇ ಕಣಪ್ಪ, ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಆ ಬಾಲನಾಗಮ್ಮ ಬಾಳ ಸತ್ಯವಂತೆ ಮಹಾರಾಜ ಏನಾಗುತ್ತಾ ಇದೆ ಅಂತ ಹೇಳಿದ್ರೆ ಅಯ್ಯ ಮುತ್ತಿನ ಕೋಟೆ ಮುರಿದು ಬಿಡತಾನ ತಂದ ನಾನ ತಾನ ತಂದ ನಾನು ತಾನ ಕೋಟೆ ಕೋಟೆ ಎಲ್ಲ ತಗೊಂಡು ಉರಿಬಾದು ನಾಗರಾಜ ಭೂಪಾಲ ನಿನ್ನ ಕೋಟೆ ಅದ ಕೋಟೆ ಎಲ್ಲ ಹತ್ಕೊಂಡು ಉರಿಯುವಂತ ಸನ್ನಿವೇಶ ಬಂದು ಬಿಡಿದೆ ಕಣಪ್ಪ ಅಂದ್ರೆ ಅದಕ್ಕೇನು ಶಾಂತಿ ಮಾಡಬೇಕು ಪುರೋಹಿತರೆ? ಏನು ಇಲ್ಲ, ನೀನು ನಿನ್ನ ಮಕ್ಕಳು ನೀನು ಒಂದು ಶಾಪ ಕೊಡಬೇಕು ಅಂತ ಹೇಳಿದ್ರಂತೆ. ಆಗ ನಾಗರಾಜ ಭೂಪಾಲ ಅರೆಗಳಿಗೆ ಯೋಚನೆ ಮಾಡಿಬಿಟ್ಟು ನನ್ನ ಮಕ್ಕಳು ಏನಂತ ಶಾಪ ಕೊಡ್ಲಿ, ನಿನ್ನ ಕೋಟೆ ಉಳ್ಕೊಬೇಕಾದ ನಿನ್ನ ಮಕ್ಕಳಿಗೆ ಶಾಪ ಕೊಡ್ಲೇಬೇಕು ಕಣಪ್ಪ, ಏನಂತ ಕೊಡ್ಲಿ ಗುರುವೆ, ನಿನ್ನಿಷ್ಟ ಬಂದ ನೀನು ಶಾಪ ಕೊಡುವ ನಿನ್ನ ಮಕ್ಕಳಿಗೆ ಅಂತ ಹೇಳಿದ್ರಂತೆ. ಆಗ ನಾಗರಾಜ ಭೂಪಾಲ ನನ್ನ ಕೋಟೆಗೆ ಪರಮಾತ್ಮ ಶಾಪ ಆಗಂತ ನನ್ನ ಮಕ್ಕಳಿಗೆ ಏಳು ಜನ ಹೆಣ್ಣು ಮಕ್ಕಳು ಅಡವಿ ಅರಣ್ಯದಲ್ಲಿ ಹುಟ್ಟು ಬಟ್ಟೆಯಲ್ಲಿ ಹುಟ್ಟು ನಿರ್ಮಾಣದಲ್ಲಿ ಬಟ್ಟಬರಿ ಆಗಿ ಮಾಯವಾಗಲಿ ಅಂತ ಹೇಳಿ ಆ ನಾಗರಾಜ ಭೂಪಾಲ ಏಳು ಜನ ಹೆಣ್ಣು ಮಕ್ಕಳಿಗೆ ಶಾಪವನ್ನು ಕೊಟ್ಟಿದ್ದಾನಂತೆ. ಏಳು ಜನ ಶಾಪ ಕೊಡುವಂತ ಕಾಲದಲ್ಲಿ ಶಾಪ ಹೆಣ್ಣು ಮಕ್ಕಳ ತಟ್ಟಿ ಇವರು ಹುಟ್ಟುವಂತ ಬಟ್ಟಬರಿ ಎಲ್ಲ ಮಾಯವಾಗಿ ಹುಟ್ಟು ನಿರ್ಮಾಣವಾಗಿ ನಿಂತಿದ್ದಾರೆ ಏಳು ಜನ ಹೆಣ್ಣು ಮಕ್ಕಳು ಇಲ್ಲಿ ಅಡವಿ ಅರಣ್ಯದಲ್ಲಿ ನಿಂತುಕೊಂಡು ಗುರುವೇ ದುಃಖಗಳನ್ನು ಮಾಡಿದ್ದಾರೆ ಹೆಣ್ಣು ಮಕ್ಕಳು. ಅಕ್ಕಯ್ಯ ಇಂದು ನಮಗೆ ಯಾರು ಶಾಪವೋ ಗೊತ್ತಿಲ್ಲ, ಹುಟ್ಟುವಂತ ಬಟ್ಟೆಲ್ಲ ಮಾಯವಾಯ್ತಲ್ಲ ಅಕ್ಕಯ್ಯ. ಅಕ್ಕ ಪಾಪೆ ತಮ್ಮಕ್ಕ ಪರದೇಶಿಯ ಪಾಪಿಯತ್ತಮಕ್ಕ ಅಡವಿ ಅರಣ್ಯದಲ್ಲಿ ಪರದೇಶಿ ಆದವನು ತೇಳಿ ಹಣ್ಣು ಹಂಪ್ಲ ತಿನ್ನಕಂಡು ಹುಟ್ಟು ನಿರ್ವಾಣದಲ್ಲಿ ಇರುವಂತ ಕಾಲದಲ್ಲಿ ಈ ಕಡೆ ನೋಡಪ್ಪ ಪರಮಾತ್ಮ ಕುಂಪಣಿ ರಾಜ್ಯದಿಂದ ಕುಂಪಣಿ ರಾಜ್ಯ ಅಂತ ಹೇಳಿದ್ರೆ ಪಾಣಗಲ್ಪುರಿ ಪಟ್ಟಣದಿಂದ ಆ ಬಾಲನಾಗಮ್ಮನವರ ಸ್ವಾದರ ಮಾವನ ಮಕ್ಕಳಂತ ಏಳು ಜನ ರಾಜರು ಕುದುರೆ ಮೇಲೆ ಇರಕಂಡು ಬೇಟೆಗಾಗಿ ಅದೇ ಕಾಡಿಗೆ ಪರಮಾತ್ಮ ಅಯ್ಯ ಕುದುರೆಯ ಮ್ಯಾಲೆ ಬರುತ್ತಾರೆ ರಾಜರು ತಂದ ನಾನ ತಾನ ತಂದ ನಾನ ವೈ ತಾನೆ ನನ್ನ ತಂದ ನಾನೆ ತಾನ ಬಾರಿ ಬಂದು ಕಾಯಗಳ ಮ್ಯಾಲೆ ಒತ್ತು ತಂದ ನಾನ ತಾನ ತಂದ ನಾನ ವೈ ತಾನೆ ನಾನು ತಂದ ನಾನ ತಾನ ಬಂದೂಕವನೆಗಳ ಮೇಲೆ ಒತ್ತಕೊಂಡು ಏಳು ಜನ ರಾಜರು ಕುದುರೆ ಸವಾರರಾಗಿ ಅದೇ ಕಾಡಿಗೆ ಬೇಟೆಗೆ ಬರುತ್ತಿದ್ದಾರಂತೆ. ಬರುವಂತಹ ಕಾಲದಲ್ಲಿ ಕುದುರೆ ಬರುವಂತಹ ಶಬ್ದವನ್ನು ಕೇಳಿ ಅಕ್ಕ ತಂಗಿರು ಏಳು ಜನ ಯಾರೋ ಪುರುಷರು ಬರ್ತಿದ್ದಾರೆ ಕಣಕ್ಕಯ್ಯ ಅನತೇಳಿ ಆಮೇಲೆ ಈ ಮೇಳೆಗೆ ಓಡಾಡುವಂತ ಕಾಲದಲ್ಲಿ ಹಿರಿಯವ ರಾಜನಾದಂತ ಬಾಲರಾಜನಿಗೆ ಇವರು ಏಳು ಜನ ಹೆಣ್ಣು ಮಕ್ಕಳು ಕಂಡು ಬಿಟ್ರಂತೆ. ಹೆಣ್ಣು ಮಕ್ಕಳ ಕಾಣಲಿಲ್ಲ ಇವರ ಕಣ್ಣಿಗೆ. ಅಣ್ಣಯ್ಯ ಅಣ್ಣಯ್ಯ ಯಾವುದೋ ಮಿಕ್ಕಗಳು ಓಡಾಡುತ್ತಿದ್ದಾವೆ ನಡರಿ ಬೇಗ ಅಂತ ಹೇಳಿ ಬರುವಾಗ ಏಳು ಜನ ಹೆಣ್ಣು ಮಕ್ಕಳು ಊಟ ನಿರ್ವಹಣದಲ್ಲಿ ಬಿದಿರು ಮೇಳೊಳಗೆ ಕೂತಿದ್ದಾರೆ. ಆಗ ಪರಮಾತ್ಮ ಏಳು ಜನ ರಾಜರು ಬಂದರು ಕುದುರೆಯನ್ನು ಇಳಿದು ಬಿಟ್ಟು ಬಂದೂಕವನ್ನು ಕೈಲಿಡಿಕೊಂಡು ಅಣ್ಣಯ್ಯ ಮಿಕ್ಕವಾಗಿರ್ತಕ್ಕಂಥದ್ದು ಈ ಮೇಳೆ ಒಳಗೆ ಇದ್ದಾವೆ, ನಾವು ಮೇಲುಗಡೆ ಕುದುರೆ ಮೇಲೆ ನಿಂತುಕೊಂಡು ಹೊಡೆದ್ರೆ ಇವತ್ತಿನಲ್ಲಿ ಮಿಕ್ಕಗಳು ಮುಂದಲ ಮೇಳೆ ಓಡಿಬಿಡ್ತಿದ್ದಾವೆ, ಎಲ್ಲ ಏಳು ಜನ ಸುತ್ತ ಕೂತ್ಕೊಂಡು ಹೊಡೆದ್ರೆ ಮಿಕ್ಕಗಳು ಮೇಲೆ ಕಾಡ್ತಿದ್ದಾವೆ ಅಣ್ಣಯ್ಯ ಅಂತ ಹೇಳಿ ಆ ಕೊನೆಯ ತಮ್ಮನ ಹಂತ ಬಾಲರಾಜ ಹೇಳುವಾಗ ಅದೇ ರೀತಿಯಾಗಿ ಏಳು ಜನ ಕೂತ್ಕೊಂಡು ಬಂದೂಕ ಗುಂಡನ್ನು ಈಡು ಮಾಡುವಂತ ಕಾಲದಲ್ಲಿ ಆವಾಗ ಏಳು ಜನ ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ಹೇಳುತ್ತಿದ್ದಾರೆ ಅಯ್ಯ ಒಡೆಯ ಬೇಡಿರಿ ಪಾಪಿ ಮಕ್ಕಳ ತಂದ ನಾನ ತಾನ ತಂದ ನಾನ ವೈ ತಾನೆ ತಂದ ನಾನೆ ತಾನ ಪ್ರಾಣಿಯೆಲ್ಲ ನಾವು ಮನಸಾರು ಶಿವನೇ ತಂದ ನಾನ ತಾನ ತಂದ ನಾನ ವೈ ತಾನೆ ತಂದ ನಾನ ತಾನ ರಾಜಕುಮಾರರೇ ನಮ್ಮನ್ನ ಒಡಿಬೇಡಿ, ನಾವು ಪ್ರಾಣಿಗಳಲ್ಲ, ನಾವು ಮಿಕ್ಕಗಳಲ್ಲ ಕಣ್ರಪ್ಪ, ನಾವು ಜೀವಿರುವಂತ ನರಮನ್ಸರು ಕಣ್ರಪ್ಪ, ಪಾಪ್ಯತ್ತ ಮಕ್ಕಳು ಪರದೇಶಿ ಆಗಿ ಬಂದಿದ್ದೀವಿ ಅಂತ ಹೇಳಿದ್ರಂತೆ. ಹಾಗೆ ಹೇಳ್ತಿದ್ದಾರಂತೆ ರಾಜರು, ನೀವು ನರಮನ್ಸರೇ ಆಗಿದ್ದರೆ ಆ ಮೆಳೆಯನ್ನು ಬಿಟ್ಟು ಹೊರಗಡೆ ಬನ್ನಿ ಎಂಬುದಾಕುವುದರಂತೆ.
ಆವಾಗ ಇವಳ ಜನ ಹೆಣ್ಣು ಮಕ್ಕಳಿವೆ ಸ್ವಾಮಿ ರಾಜಕುಮಾರರೇ ಬರವಂತ ಆಸ್ತಿ ಒಳಗೆ ನಾವಿಲ್ಲ ಕಣ್ರಪ್ಪ ನಮ್ಮ ಬಟ್ಟೆವರೆಲ್ಲ ಮಾಯವಾಗಿ ಹುಟ್ಟಿದ ನಿರ್ವಹಣದಲ್ಲಿ ದೀವಪ್ಪ ಅಂದ್ರಂತೆ ಆಗ ಏಳು ಜನ ರಾಜಕುಮಾರ ಹೇಳ್ತಿದ್ದಾರೆ ನಮ್ಮ ನಮ್ಮ ತಲೆ ಪಾಗನ್ನ ಬಿಚ್ಚಿ ಮಡಗುತ್ತಾ ಇದ್ದೀವಿ ನೀವು ಏಳು ಜನ ನಮ್ಮ ತಲೆ ಪಾಗನ ಹುಟ್ಟಿಕೊಂಡು ಹೊರಗಡೆ ಬನ್ನಿ ಅಂತ ಹೇಳಿ ಆ ರಾಜಕುಮಾರ ತಮ್ಮ ತಲೆ ಪಾಗನ ತೆಗೆದು ಆ ಮೆಳೆ ಮುಂದೆ ಮಡಿಬಿಟ್ಟು ಮಾಯವಾಗಿ ನಿಂತ್ಕೊಂಡಂತೆ ದೂರವಾಗಿ ಆಗ ಏಳು ಜನಗಳಿವೆ ಹಿರಿಯವಳು ಈರಲಕ್ಷ್ಮೀ ದೇವಿ ಇಂದಲವಳು ಅದು ಆದಿಶಂಕಮನು ಪರಮಾತ್ಮ ಹಿರಿಯವಳು ಬಂದು ಹಿರಿಯರಾಜನ ಪಾಗನ ಸುತ್ತಕೊಂಡಿದ್ದಾರೆ ಅವಳ ಇಂದಲವಳು ಇಂದ್ರ ರಾಜನ ಪಾಗನ ಸುತ್ತಕೊಂಡಿದ್ದಾರೆ ಆವಾಗ ಪರಮಾತ್ಮ ಇದೇ ರೀತಿಯಾಗಿ ಏಳು ಜನ ಮೇಳೆಯಿಂದ ಹೊರಡೆ ನಿಂತ್ಕೊಂಡಂತೆ ಪಾಗಗಳನ್ನು ಸುತ್ತಕೊಂಡು ಆಗ ಏಳು ಜನ ರಾಜಕುಮಾರ ನೋಡಿ ಈ ಏಳು ಜನ ಹೆಣ್ಣು ಮಕ್ಕಳನ್ನು ಪರಮಾತ್ಮ ತಮ್ಮ ಕುದುರೆ ಮೇಲೆ ಕುಂಡ್ರಸಕೊಂಡು ಬಂದುಕು ನೆಗಲ ಮೇಲೆ ಮಡಿಕೊಂಡು ಅಯ್ಯ ಅವರ ದೇಶಕ್ಕೆ ಸಾಗಿ ಬಂದವರೇ ಪಣಗಲ ಪೂರೆ ಪಟ್ಟಣಕ್ಕೆ ಬಂದ ಅವರ ರಾಜ್ಯವಾದಂತ ಪಾಣಗಲಿ ಪುರಿ ಪಟ್ಟಣಕ್ಕೆ ಬಂದು ಏಳು ಜನ ಏಳು ಜನನು ಮದುವೆ ಮಾಡ್ಕೊಂಡಿದ್ದಾರಂತೆ ಆ ಕಡಿಯವನು ಪರಮಾತ್ಮ ಬಾಲರಾಜ ಬಾಲನಾಗಮನ ಮದುವೆ ಮಾಡ್ಕೊಂಡಿದ್ದಾನೆ ಇದೇ ರೀತಿ ಅಕ್ಕ ತಂಗಿರು ಏಳು ಜನ ಏಳು ಜನ ರಾಜಕುಮಾರನ ಮದುವೆ ಆಗಿದ್ದಾರೆ ಪಾಣಗಲಿ ಪುರಿ ಪಟ್ಟಣದಲ್ಲಿ ಆ ಕೋಟೆ ಒಳಗೆ ಪರಮಾತ್ಮ ಅಕ್ಕ ತಂಗಿರು ಏಳು ಜನ ಬಹಳ ನುನಿವಾಗಿ ಆ ರಾಜಕುಮಾರರ ಕೈ ನೀಡದು ಬಹಳ ಸಂತೋಷವಾಗಿ ಕಾಲವನ್ನು ಕಳಿತಿದ್ದಾರೆ ಹೀಗೆ ಕಾಲವನ್ನು ಕಳಿಯುವಾಗ ವರಸ ಒಂದು ಎರಡು ಮೂರು ನಾಲ್ಕು ಹೀಗೆ ಉರುಳಿ ಬರ್ತಾ ಇದೆ ಆದರೆ ಆರು ಜನ ಅಕ್ಕ ತಿರುಗುವೆ ಮಕ್ಕಳ ಸಂತಾನವಿಲ್ಲ ಗುರುವೆ ಕಡೆಯ ಮಗಳಾದಂತ ಬಾಲನಾಗಮ್ಮನಗೆ ಭಗವಂತ ತಾಯಿ ಆಶೀರ್ವಾದದಿಂದಲೂ ಮನ ದೇವರಂತ ನಾಗೇಂದ್ರ ಮುನಿ ಆಶೀರ್ವಾದದಿಂದಲೂ ಅಯ್ಯ ಪುಣ್ಯವಂತೆಯೇ ಬಾಲನಾಗಮ್ಮ ತನ್ನನಾನ ತಾನ ತನ್ನನಾನ ವೈ ಬಾಲನನ್ನ ತನ್ನನಾನ ತಾನ ಗರ್ಭಿಣಿಯಾಗವಳೇ ಬಾಲನಾಗಮ್ಮ ಬಾಲನಾಗಮ್ಮನ ಮಾತ್ರ ಗರ್ಭಿಣಿಯಾಗಿದ್ದಾಳೆ ಒಂದು ಮಾಸ ಎರಡು ಮಾಸ ಮೂರು ಮಾಸ ನಡೆದು ಆರು ಮಾಸದ ಗರ್ಭಿಣಿಯಾಗಿದ್ದಾಳೆ ಬಾಲನಾಗಮ್ಮ ಆವಾಗ ಪರಮಾತ್ಮ ಶಿಲುಮಲೆ ದುರ್ಗದಿಂದ ವಾಲೆ ಬಂದಿದೆಯಂತೆ ಯಾರಿಗೆ ರಾಜಕುಮಾರರಿಗೆ ಅವರ ದೇಶದಲ್ಲಿ ಹೋಗಿ ಹುಲಿ ಕರಡಿ ಕಾಟವನ್ನು ತಪ್ಪಿಸಿ ಆ ರಾಜರಕ್ಷಣೆ ಕೊಡಿ ಎಂಬುದಾಗಿ ವಾಲೆ ಬರೆದಿದ್ದಾರೆ ಆಗ ಅಣ್ಣ ತಮ್ಮದರು ಏಳು ಜನನುವೇ ತನ್ನ ಕೋಟೆ ಬಾಕಲಿ ಪರಮಾತ್ಮ ತಳವಾರ ರಾಮಯ್ಯನ ಕವಲ ಮಡಗಿಬಿಟ್ಟು ಭಗವಂತ ಈ ಅಣ್ಣ ತಮ್ಮದರು ಏಳು ಜನನುವೇ ಸಿಲುಮಲೆ ದುರ್ಗಕ್ಕೆ ದಂಡೆತ್ತಿ ಬೇಟೆಗಾಗಿ ಹೋಗಿದ್ದಾರೆ ಈ ಕಡೆ ಬಾಲನಾಗಮ್ಮ ರಾಜರ ದಂಡುಗೋದ ಮೇಲೆ ಆರು ಮಾಸ ತುಂಬಿ ಏಳು ಮಾಸ ಎಂಟು ಮಾಸ ನಡೆದು ಒಂಬತ್ತನೇ ಮಾಸ ತುಂಬುವಂಥ ಕಾಲದಲ್ಲಿ ಭಾಗ್ಯವಂತೆ ಬಾಲನಾಗನಗರದಲ್ಲಿ ಅಯ್ಯ ಗಂಡು ಮಗಾನೆ ಜನತೆದ ಗುರುವೇ ತಂದ ನಾನ ತಾನ ತಂದ ನಾನ ವೈ ತಾನೆ ತಂದನ್ನ ತಂದ ನಾನ ತಾನ ಈ ಕಡೆ ಬಾಲನಾಗನಗರದಲ್ಲಿ ಓರ್ವ ಗಂಡು ಮಗನ ಜನನವಾಗಿದ್ದಾನೆ ಆ ಜನನವಾದ ಮಗುವನ್ನ ನೋಡಿಬಿಟ್ಟು ಪರಮಾತ್ಮ ನಮ್ಮ ಪತಿ ದೇವರು ಯಾರಿಲ್ಲವಲ್ಲ ನಮ್ಮ ಮಗುವಿಗೆ ಆ ನಂತರ ನಾಮಕರಣ ಮಾಡಿಕೊಳ್ಳಲ್ಲ ಇಲ್ಲ ನಾವು ಮಾಡುವಂಥ ನಾಮಕರಣವೇ ಶಾಶ್ವತವಾಗಲಿ ಅಂತ ಹೇಳಿ ಅಕ್ಕ ತಂಗಿರು ಏಳು ಜನ ಪಾಪಣ್ಣ ಅಂತೇಳಿ ನಾಮಕರಣ ಮಾಡಿಕೊಂಡು ಆ ಕಂದನನ್ನು ಸಲಿಗೊಂಡು ಬತ್ತಿದ್ದಾರೆ ಕಂದನನ್ನು ಸಲಗುವಂಥ ಕಾಲದಲ್ಲಿ ಈ ಕಡೆ ಪರಮಾತ್ಮ ಪಾಪಣ್ಣ ದೊಡ್ಡ ಮುದಿರ ಆಶೀರ್ವಾದದಿಂದ ಬಹಳ ಉತ್ತಮನಾಗಿ ಬೆಳೀತಿದ್ದಾನೆ ಈ ಕಡೆ ಪರಮಾತ್ಮ ಪಾಂಡಗಲಿಪುರಿ ಪಟ್ಟಣ ಪಕ್ಕದಲ್ಲಿ ಚೂಚಗಲಿಪುರಿ ಪಟ್ಟಣ ಎಂಬುದೊಂದು ಗ್ರಾಮ ಆ ಚೂಚಗಲಿಪುರಿ ಪಟ್ಟಣದಲ್ಲಿ ಮಹಾಯುದ ಪಕೀರ ಚಿನ್ನದ ಮಸೀದಿಯನ್ನು ಕಟ್ಟಿಕೊಂಡು ಜಪವನ್ನು ಮಾಡ್ತಿದ್ದಾನೆ ದಿನ ಬೆಳೆಗಾರ ನಮಜ್ ಮಾಡ್ತಾ ಇದ್ದ ಹೀಗೆ ಒಂದಾನ ದಿನ ವಾಯುದೇವ ಯಾವ ರೀತಿಯಾಗ ಪರಮಾತ್ಮ ಬೀಸ್ಕೊಂಡು ಬರುವಂತಹ ಕಾಲದಲ್ಲಿ ಈ ವಾಯುದೇವನಿಗೂ ಮಹಾಯುದ ಪಕೀರನಿಗೂ ಸ್ವಲ್ಪ ಆಟ ಉಂಟಾಗಿದೆ ದಿನ ನಮಾಜನ ಕೆಡಿಸ್ತೀನಿ ಅಂತೇಳಿ ಆಟ ಮಾಡಿಕೊಂಡು ವಾಯುದೇವ ಮೆಲ್ಲಿಗೆ ಬತ್ತಿದ್ದಾನೆ ಗುರುವೇ ಚೂಚಗಲ್ಲಿ ಪುರಿ ಪಟ್ಟಣವನ್ನು ಬಿಟ್ಟು ಪಾಣಗಲಿ ಪುರಿ ಪಟ್ಟಣಕ್ಕೆ ಬಂದಿದ್ದಾನೆ ಏಳು ಸುತ್ತಿನ ಕೋಟೆ ಮೇಲೆ ಬಾಲನಾಗಮ್ಮ ಸ್ನಾನ ಮಾಡಿಕೊಂಡು ತನ್ನ ಮಂಡಿಯನ್ನು ಬಾಚುವಾಗ ಮಂಡಿಯ ಒಳಗೆ ಒಂದು ಕೂದಲು ಕಿತ್ತೋಗ್ಬಿಡ್ತಂತೆ ಮಾರುತ ಮಂಡಲಿ ಕಿತ್ತೋದ ಕೂದಲನ್ನ ಬಾಲನಾಗಮ್ಮ ನನ್ನ ಕೂದಲು ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ದುಃಖವನ್ನು ಮಾಡಿಕೊಂಡು ಆ ಒಂದು ಮಂಡಿಯನ್ನು ತೆಗೆದು ಬಿಟ್ಟುಬಿಟ್ಟಿದ್ದಾರಂತೆ
ಬಿಟ್ಟಂತ ಮಂಡಿನ ತಕ್ಕ ಒಂದು ವಾಯುದೇವ ನಮಾಜ್ ಮಾಡಂತ ಮಾಯದ ಪಕೀರ್ನ ಮೇಲೆ ಬಿಟ್ಟುಬಿಟ್ಟಿದ್ದಾರೆ. ಮಾಯದ ಪಕೀರ್ನ ಬುಗುಬುನ್ ಎಲ್ಲ ಸುತ್ತಕ ಬಿಡುತ್ತಂತೆ. ಆಗ ಮಾಯದ ಪಕೀರ ದತ್ತರ ಬೋಷಡಿಕೆ ಅಂತ ಹೇಳಿ ಆ ಮಾರದ ಮಂಡಿನ ಕೈ ಎತ್ಕ ನೋಡದಂತೆ. ಯಾರ್ದಾಗಿರುವುದು ಮಾರದ ಮಂಡಿನ ತೇಳಿ ಆ ಮಾಯದ ಪಕೀರ ಆ ಮಂಡಿನ ತನ್ನ ಬಿರಳಿಗೆ ಸುತ್ತಕೊಂಡು ಅಯ್ಯ ಗಣಗಾರ ಸಿಂಗಿ ದಂಡಕ್ಕೆ ಬಂದ ತಂದ ಗಾಣಗರ ಸಿಂಗಿ ದಂಡಕ್ಕೆ ಬಂದು ನೋಡು ಗಾಣಗರ ಸಿಂಗಿ ಯಾರ್ದಾಗಿರ್ಬೋದು ಮಹಾರತ್ನ ಮಂಡಿ ತೋರದಂತೆ. ಆ ಗಾಣಗರ ಸಿಂಗಿ ನೋಡಬಿಟ್ಟು ಸ್ವಾಮಿ ಪಕೀರ ಯಾರೋ ದೇವಗನಿಯೋ ದಿವ್ಯಗನಿಯೋ ಯಾವ ಸತ್ತುವಂತೆ ಮಂಡಿಯ ಗೊತ್ತಿಲ್ಲ ಯಾತಕ್ಕೆ ಬೇಕು ಅಂತ ಕೇಳಿದ್ರಂತೆ. ಈ ಮಹಾರತ್ನ ಮಂಡಿ ಇರುವಂತ ಹೆಣ್ಣನ್ನ ಒಂದು ಗಳಿಯಾರ ತಕ್ಕಣವನ್ನ ನಚ್ಚಿರದ ಮಸೀದಿ ಇಟ್ಟು ಕಾಲ ಕಳಿಬೇಕು ಅಂದಂತೆ. ಬೇಡ ಕಣಪ್ಪ ಯಾರಾಗಿರಬಹುದು ಆ ಸತ್ತುವಂತೆ ಸವಾಸನೆ ಬೇಡ ಅಂದ್ರಂತೆ. ಇಲ್ಲ ಗಾಣಗರ ಸಿಂಗಿ ಖಂಡಿತ ದತ್ತಾಯಿದ್ದೀನಿ ಬುತ್ತಿ ಕಟ್ಟು ಅಂತ ಹೇಳಿದನಂತೆ. ಬುತ್ತೀನೂ ಇಲ್ಲ ಏನೂ ಇಲ್ಲ ಅಂದ್ರಂತೆ. ಯಾರು ಗಾಣಗರ ಸಿಂಗಿ? ಅವ ಕೇಳಿದ್ದಾನೆ ಮಾಯದ ಪಕೀರ ಹೋಗ ಈ ಹೊತ್ತಿನ ದಿನದಲ್ಲಿ ಆ ಎಣ್ಣನ ತರ ಕೊಯ್ತಾಯಿದ್ದೀನಿ ಗಾಣಗರ ಸಿಂಗಿ. ಅಯ್ಯ ತಂಬಾಕು ದೇವೋ ಗಾಣಗಾರ ಸಿಂಗಿ ತಂಬಾಕು ದೇವು ಇದು ಗಾಂಜ ದೇವು ಅಂತ ಕೇಳುವಂತ ಕಾಲದಲ್ಲಿ ಗಾಣಗರ ಸಿಂಗಮ್ಮ ತಂಬಾಕುನೇ ಗಾಂಜಾವನೇ ತುಪ್ಪಜ ಅಂತ ಹೇಳಿದ್ರಂತೆ. ಅವ ಗುರುದೇವ ಈ ಮಾಯದ ಪಕೀರ ಮಾಯದ ಕೊಳ್ಳ ಬಲಗೆ ಹಿಡ್ಕೊಂಡು ಮಾಯದ ಬೇಳಿ ಮೀನ ತನ್ನ ಇದ್ರಲ್ಲಿ ಮಡಿಕೊಂಡು ವಾಟೆ ಒಳಗೆ ಮಡಿಕೊಂಡು ಮಾಯದ ಪಕೀರ ಚೂಚಗಲ್ಲಿ ಪುರಿ ಪಟ್ಟಣ ಬಿಟ್ಟು ಪರಮಾತ್ಮ ಪಾಂಡಗಲ್ಲಿ ಪುರಿ ಪಟ್ಟಣಕ್ಕೆ ಬಂದಿದ್ದಾನೆ. ಆ ಪಾನಗಲ್ಲಿ ಪ್ರಿಯ ಪಟ್ಟಣಕ್ಕೆ ಬಂದು ಏಳು ಬಾಯಿ ಒನ್ನುತ್ತವನ ಹುಲಿ ಮಾಡಿಕೊಂಡು ಹುಲಿ ಮೇಲೆ ಕೂತ್ಕೊಂಡು ಬಂದಿದ್ದಾನೆ. ಗುಜ್ಜು ಮಾವನ ತೋಪಕ್ಕೆ ಬಂದು ಆ ಹುಲಿನೇ ಗುಡಾರ ಮಾಡಿಕೊಂಡು ಕೂತಿದ್ದಾನೆ. ಈ ಕಡೆ ದಾದಿ ಗೌಡಿಯರು ಸೀರಿ ತರಬೇಕಂತ ಹೇಳಿ ಚಿನ್ನದ ಬಿಂದಿಗೆ ತಗೊಂಡು ಬಂದ್ರಂತೆ. ಬಿಂದಿಗೆ ನೀರು ನೋಡಬಿಟ್ಟು ಮಾಯದ ಪಕೀರ ಆ ಚಿನ್ನದ ಬಿಂದಿಗೆನೆಲ್ಲ ಮುನ್ನ ಬಿಂದಿಗೆ ಮಾಡಿಬಿಟ್ರಂತೆ. ಆಗ ಏಳು ಜನ ದಾದಿರು ದುಃಖ ಮಾಡ್ತಾ ಇದ್ರಂತೆ. ನಮ್ಮ ಮಹಾರಾಣಿರು ನಮ್ಮ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಆಗ ಮಾಯದ ಪಕೀರ ಕೇಳದಂತೆ. ಯಾರ ಕೋಟೆ ಇದು? ಯಾರ ಕೋಟೆಯಲ್ಲಿ ವಾಸಿದ್ದಾರೆ ಅಂತ ಕೇಳಿದಂತೆ. ನೋಡಪ್ಪ ಶಿವನೇ, ಇವತ್ತಿನ ದಿನದಲ್ಲಿ ಇಲ್ಲಿ ಏಳು ಜನ ಅಕ್ಕ ತಂಗಿರಿದ್ದಾರೆ. ಕಡೆಯವಳು ಬಾಲನಾಗಮ್ಮ, ಆ ಬಾಲನಾಗಮ್ಮನಿಗೆ ಮಗುವಾಗಿದೆ, ಅವರಿಗೆ ನೀರು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರಂತೆ. ಆಗ ನೋಡಿಕೊಂಡು ಮಾಯದ ಪಕೀರ ಇವರ ವಿಷಯನೆಲ್ಲ ತಿಳ್ಕೊಂಡು ಅವರಿಗೆ ಚಿನ್ನದ ಬಿಂದಿಯನ್ನು ಮಾಡಿ ಕಳಗಬಿಟ್ಟಿದ್ದಾನೆ. ಆಗ ಗುಜ್ಜುಮಾವನ ತೋಪಿನಿಂದ ಮಾಯದ ಪಕೀರ ಬುಡುಬಿಡುಗಿನ ಯೇಷ ತಾಳ್ಕೊಂಡು ಆ ಕೋಟೆ ಬಾಗಿಲು ಬಂದಿದ್ದಾನೆ. ಕೋಟೆ ಬಾಗಿಲ ಕಡೆ ಒಳಗೆ ತಳವಾರ ರಾಮಯ್ಯ ಕವಲು ಕೂತಿದ್ದಾನೆ. ಬುಡುಬಿಡಿಕೆ ಸಾರುವಂತ ಕಾಲದಲ್ಲಿ ನಾನು ಬುಡಲ ಎಂಬುದಾಗಿ ಆಟ ಮಾಡಿದ್ದಾನೆ. ನೋಡಪ್ಪ ನಾನು ಏನು ತಕ್ಕೊಂಡು ಹೋಗಲ್ಲ ನಿನ್ನ ಕೋಟೆಯಿಂದ, ಕೋಟೆನ ಒಂದು ಬಳಸಬತ್ತೀನಿ ಅಂತ ಹೇಳಿದಂತೆ. ಹಾಗಾದ್ರೆ ಇವತ್ತಿನ ದಿನದಲ್ಲಿ ನಾನು ಕೇಳಿದ್ರೆ ಕೊಡ್ತೀನಿ ಅಂತ ಕೇಳಿದ್ರಂತೆ. ನನಗೆ ಮಕ್ಕಳ ಸಂತಾನವಿಲ್ಲ ಕೊಟ್ಟೋಗು ಅಂತ ಕೇಳಿದ್ರಂತೆ. ಮಾಯದ ಪಕೀರ ಸ್ವಲ್ಪ ಬೇಳೆಮೆ ಕೊಟ್ಟಿದ್ದಾನೆ. ಆ ಬೇಳೆಮೆನ ತಕ್ಕೊಂಡೋಗಿ ಮನೆಯೊಳಗೆ ಚೆಲ್ಲುವಂತ ಕಾಲದಲ್ಲಿ ಬೇಳೆಮೆ ಬಿದ್ದು ಬಿಜ್ಜಾಗದೆಲ್ಲ ಮಕ್ಕಳು ಎದ್ದು ಬಿಟ್ಟುವಂತೆ. ಆ ಮಕ್ಕಳ ಹೊಡೆದ ತಾಳ್ಲಾರದೆ ಕಳವ ರಾಮಯ್ಯ ಬಂದು ತಿರುಗಾ ಕೇಳದಂತೆ ಮಾಯದ ಪಕೀರನ್ನ. ನೋಡಪ್ಪ ನೀನು ಕೊಟ್ಟ ಮಕ್ಕಳು ಸಾಕು ಅಂತ ಹೇಳಿದ್ರಂತೆ. ತಿರುಗ ಮಾಯವಾಗಿ ಮಕ್ಕಳೆಲ್ಲ ಮಾಯ ಮಾಡುವಾಗ ಆಗ ಮಾಯದ ಪಕೀರನ ಕೋಟೆಯೊಳಗೆ ಬಿಟ್ಬಿಟ್ಟಿದ್ದಾನೆ. ಈ ಕಡೆ ಮಾಯದ ಪಕೀರ ಕೋಟೆ ಬಾಕಲು ನಿಂತ್ಕೊಂಡು ದಾನವನ್ನ ಆಶಾರುವಂತಹ ಕಾಲದಲ್ಲಿ ಆರು ಜನ ಅಕ್ಕದಿರೋ ದಾನ ತಂದ್ರಂತೆ. ನೀವು ಮಕ್ಕಳಂತ ಬಂಜಿಯರು, ಮಕ್ಕಳಿಲ್ಲದವರ ಕೈಲಿ ನಾನು ಭಿಕ್ಷೆ ತಕ್ಕಳಿಲ್ಲ, ಮಕ್ಕಳಿದವರ ಕೈಲಿ ಕೊಟ್ಟು ಕಳುವೆ ಅಂತ ಹೇಳಿದ್ರಂತೆ. ಎಲ್ಲ ಬಂದು ಬಾಲನಾಗಮನಿಗೆ ಹೇಳಿದ್ರಂತೆ. ಬಾಲನಾಗಮನಿಗೆ ಅರ್ಥವಾಗ್ಬಿಡ್ದು ಸತ್ತುವಂತೆ. ಅಯ್ಯೋ ಪಾಪಣ್ಣ, ಹಿಂದೀಗ ನಾನು ಮಾಯದ ಪಕೀರನ ಕೈ ವಾಸವಾಯ್ತೀನಿ ಅಂತ ಹೇಳಿ ಆ ಬಾಲನಾಗಮ್ಮ ಬಾಳ ಭಯಭಕ್ತಿ ದಾನ ತಂದಿದ್ದಾರೆ. ದಾನ ಭಿಕ್ಷವನ್ನು ತಕ್ಕೊಂಡು ಬಂದಂತ ಬಾಲನಾಗಮನಿಗೆ ಮಾಯದ ಕುರಳನ್ನು ಬಾಲನಾಗಮನ ಎತ್ತಿ ಮೇಲೆ ಮಡಗಿದ ತಕ್ಷಣದಲ್ಲಿಯೇ ಅಯ್ಯ ಕಾಳ ನಾಯಿಯ ಮಾಡಿ ಪಕೀರ ಮಾಡಿಕೊಂಡ ಮಾಯದ ಪಕೀರ ತಳವಾರ ರಾಮಯ್ಯನಿಗೆ ಬಂದು ಹೇಳದಂತೆ. ನೋಡಪ್ಪ ತಳವಾರ ರಾಮಯ್ಯ, ನಾನು ಹೋಗುವ ಹೆಂಗೋದು ಹೆಂಗೆ ಹೋಯ್ತೀನಿ ಅಂತ ಹೇಳದಂತೆ. ಆಗ ಬಾಲನಾಗಮನ ತಕ್ಕಂಡು ಬಂದು ಚೂಚಗಲ್ಲಿ ಪುರಿ ಪಂಡದ ತನ್ನ ಚಿನ್ನದ ಮಸೀದಿಯಲ್ಲಿ ಮಡಗಿಬಿಟ್ಟಿದ್ದಾನೆ. ತಕ್ಕಂಡು ಬಂದು ಭಗವಂತ ಯಾವಾಗ ಬಾಲನಾಗಮನ ಎತ್ತಿ ಮೇಲೆ ಕೊರಳನ್ನು ಮಡಗುವಾಗ ಬಾಲನಾಗಮನ ಆಗ ನಿಂತ್ಕೊಂಡ್ರಂತೆ. ಆಗ ಬಾಲನಾಗಮ್ಮ ಹೇಳದ್ರಂತೆ, ನೋಡಪ್ಪ ಮಾಯದ ಪಕೀರ, ನಾನು 12 ವರ್ಷ ಗೌರಿ ವ್ರತವನ್ನ ಹಿಡಿದಿದ್ದೀನಿ ಕಣಪ್ಪ. ನನ್ನ ಗೌರವ ಮುಗಿದ ಮೇಲೆ
ನಾನು ನಿನ್ನ ಮಂಚಕ್ಕೆ ನಿನ್ನ ಕೈ ವಾಸವಾಯ್ತೀನಿ ಅಂತ ಹೇಳಿದ್ರಂತೆ. ಅಲ್ಲಿವರೆಗೂ ನಾ ಪೂಜೆ ಮಾಡಬೇಕು ಅಂತ ಹೇಳುವಾಗ ಚಿನ್ನದ ಮಸೀದಿಲಿ ಬಹಲ್ನಾಗಮ್ಮನ್ವೆ ಆ ಊರಲ್ಲಿರುವಂತ ಹೂ ಅಡಗಿ ತೇಜಿ ಎನ್ನುವೆ ಹೂವ ನೇಮಿಸಿಬಿಟ್ಟಿದ್ದಾನೆ. ಹೀಗೆ ಕಾಲವನ್ನು ಕಳೆಯುವಂತ ಕಾಲದಲ್ಲಿ ಈ ಕಡೆ ಪಾಪಣ್ಣ ಬೆಳೆದು ದೊಡ್ಡವನಾಗಿದ್ದಾನೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಒಂದು ವರ್ಷ ಎರಡು ವರ್ಷ ನಡೆದು 11 ವರ್ಷದ ಮಗನಾಗಿದ್ದಾನೆ. ಯಾರು ಪಾಪಣ್ಣ ಒಂದು ಆನಂದಿನ ಬೀದಿಲಿ ಆಟವನ್ನು ಆಡುವಾಗ ಪರಮಾತ್ಮ ಪಾಪಣ್ಣ ಆಟ ಪಾಠವನ್ನು ಆಡಿದುಕೊಂಡು ತಳವಾರ ರಾಮದಲ್ಲಿ ಕಾಲ ಕಳೆದಿದ್ದಾನೆ. ಈ ಕಡೆ ಬಂದಂತ 7 ಜನ ದೊರೆಗಳು ಸಿಲುಮಲೆ ದುರ್ಗದಿಂದ ಬಂದವರು ಹೇಳಿದ್ದಾರೆ ಹೀಗೆ ಬಾಲನಾಗವನ್ನ ಮಾಯದ ಪಕ್ಕೀರ ತಕೊಂಡು ಹೋದ ಅಂತ ಹೇಳಿ. ಆಗ 7 ಜನನವೇ ಮಾಯದ ಪಕ್ಕೀರನ ಹುಡಿಕೊಂಡು ಬರುವಂತ ಕಾಲದಲ್ಲಿ ಶೂಜಗಲ್ಲಿ ಪರಿ ಪಡ ಚಿನ್ನದ ಮಸೀದಿಯಲ್ಲಿ ಸುತ್ತ ಪರಮಾತ್ಮ 7 ಜನ ದೊರೆಗಳ ಗೌಗಲು ಮಾಡಿಬಿಟ್ಟಿದ್ದಾನೆ. ಯಾರು ಮಾಯದ ಪಕ್ಕೀರ? ಆಗ ಈ ಕಡೆ ಪಾಪಣ್ಣ ಆಟ ಪಾಠ ಆಡಿಕೊಂಡು ಕಾಲ ಕಳಿವಾಗ ಒಂದಾನಂದಿನ ಒಬ್ಬ ಅಜ್ಜಿ ನೀರು ಹೊತ್ತುಕೊಂಡು ಹೋಗುವಾಗ ಚಿನ್ನಿ ದಾಂಡನ ತೆಗೆದು ಅಜ್ಜಿ ಮಡಿಕೆಗೆ ಹೊಡೆದುಬಿಟ್ಟಿದ್ದಾನೆ. ಮಡಿಕೆ ತೂದಾಡಿಗೆ ಅಜ್ಜಿ ಬೈತಿದ್ದಾಳಂತೆ, ನೀನು ಇಂಥ ಮಗನಾಗ ಹೊತ್ತಿಗೆ ನಿಮ್ಮ ತಾಯಿಯನ್ನ ಮಾಯದ ಪಕ್ಕೀರ ಹೊತ್ಕೊಂಡು ಹೋದ ಅಂತ ಹೇಳಿದ್ರಂತೆ. ಆಗ ಪಾಪಣ್ಣನಿಗೆ ಎಚ್ಚರ ಆಗಬಿಡ್ತು. ಗುಡುಗುಂಡೆ ಬಂದು ಪಾಪಣ್ಣ ನನ್ನ ತಾಯಿ ಯಾರು ಅಂತ ಹೇಳಿ ದೊಡ್ಡಮ್ದರಿ ಕೇಳಿದಂತೆ. ನಾವೇ ಕಂಡ್ರಪ್ಪ ನಿನ್ನ ತಾಯಿ ಅಂದ್ರಂತೆ. ಅಮ್ಮ ನಿಂಬಲ್ಲ ನಾನೋ ನಿಮ್ಮ ನಿಮ್ಮ ಮಾತನಂತ ಹೇಳುವಾಗ ಆಗ ಸತ್ಯವನ್ನು ನುಡಿದಿದ್ದಾರೆ. ನಿಮ್ಮ ತಾಯಿಯನ್ನ ಮಾಯದ ಪಕ್ಕೀರ ತಕೊಂಡೋದಪ್ಪ ಅಂದಾಗ ಆಗ ಓಡ ಬಂದ ಪಾಪಣ್ಣ ಓಡ ಬಂದು ಊರ ಮುಂದೆ ಇರುವಂತ ಕಾಳಕದೇವಿ ದೇವಸ್ಥಾನದಲ್ಲಿ ಕೈಯನ್ನು ಮುಗಿದು ಆ ಕಾಳಕದೇವಿ ಕಂದನಿಗೆ ಅರಸಿ ಕತ್ತಿಯನ್ನು ಕೊಟ್ಟಿದ್ದಾರಂತೆ. ಆ ಕತ್ತಿನ ತಕೊಂಡು ಪಾಪಣ್ಣ ಮಾಯದ ಪಕ್ಕೀರನ ಪಟ್ಟಣಕ್ಕೆ ಹೊರಟಿದ್ದಾನೆ. ಹೊರಟು ಬರುವಂತ ಕಾಲದಲ್ಲಿ ಆ ಊರೊಳಗೆ ಭಗವಂತ ಆಲದ ಮರದಲ್ಲಿ ಮನಗಿರುವಂತ ಕಾಲದಲ್ಲಿ ಅಡಿ ಒಳಗೆ ತಣ್ಣ ಮನಗಿರುವಾಗ ಒಂದು ಸರ್ಪವಾಗಿರ್ತಕ್ಕಂಥ ಅದ್ದಿನ ಮರಿಯನ್ನು ತಿನ್ನುತ್ತಾ ಇತ್ತಂತೆ. ಅದ್ದಿನ ಮರಿ ಕಿರ್ಚಿಗಳನ್ನು ನೋಡ್ಬಿಟ್ಟು ಪಾಪಣ್ಣನ ಹೋಗಿ ಆ ಸರ್ಪವನ್ನು ಕತ್ತಿಂದ ಹೊಡೆದು ಎರಡು ತುಕಡ ಮಾಡಿ ಬಿಸಾಡಿದ್ದಾನೆ. ಆವಾಗ ತಾಯಿ ಅದ್ದು ಬಂದು ನೋಡ್ಬಿಟ್ಟು ನನ್ನ ಮಕ್ಕಳು ಉಳಿಸಿದ್ಯಪ್ಪ, ನಿನಗೇನು ಬೇಕು ಸಹಾಯ ಕೇಳು, ನಾನು ಬರ್ತೀನಿ ಅಂತ ಹೇಳ್ತಂತೆ. ಮುಂದೆ ಕೇಳ್ತಾ ಇದ್ದೀನಿ ಅಂತೇಳಿ ಪಾಪಣ್ಣ ಆ ಹೂವನ್ನು ಕಟ್ಟುವಂತ ಹೂ ಆಡಿಗೆ ತಿಮ್ಮನ ಬಂದು ಸೇರ್ಕೊಂಡಿದ್ದಾನೆ. ಅಮ್ಮ ನಾನು ನಿಮ್ಮ ಮಗ ಕಣಮ್ಮ, ನಿನ್ನ ಮಗನೋ ನಿನ್ನ ಸೊಸೆ ಆಗತಕ್ಕಂಥವರು ಕಾಲವಾಗಿ ಸಂದೂರು ಅಂತೇಳಿ ಸುಳ್ಳೇಳಿ ಅವರು ಮನೆಗೆ ಸೇರ್ಕೊಂಡು ಬಿಟ್ಟ. ಇದೇ ರೀತಿಯಾಗಿ 6 ತಿಂಗಳ ಕಾಲ ಕಳಿವಾಗ ಈ ಹೂ ಆಡಿಗೆ ದಿನಕ್ಕೊಂಥರ ಹೂ ಕಟ್ಕೊಂಡು ಬಾಲನಾಗವನ ಪೂಜೆ ಕೊಡ್ತಾ ಇದ್ರು. ಕೊಡುವಂತ ಕಾಲದಲ್ಲಿ ಒಂದ ಆನಂದಿನ ಬಾಲನಾಗವನ ಮಗನಾಗಿರ್ತಕ್ಕಂಥವನು ಆ ಕಟ್ಟುಕೊಟ್ಟಂತ ಹೂವಿನ ಒಳಗೆ ಒಂದು ಚೀಟಿಯನ್ನು ಬರೆದು ಹಾಕಿದ್ದಾನೆ. ಪರಮಾತ್ಮ ನೋಡು ತಾಯಿ, ನಿನ್ನ ಮಗನಾದ ಬಾಲಣ್ಣ ನಾನು ಪಾಪಣ್ಣ ಬಂದಿವನಿ, ಆ ಮಾಯದ ಪಕ್ಕೀರನ ನೆಲೆಯಲ್ಲಿದೆ ತಿಳ್ಕೊಳಮ್ಮ ಅಂತ ಹೇಳಿದ್ರಂತೆ. ಆಗ ಭಗವಂತ ಇದೇ ರೀತಿಯಾಗಿ ನಡೆದು ಬಂದು ಗೌರಿರತ್ತ ಮಗಕ್ಕೆ ಹನ್ನೆರಡು ದಿನ ಮಾತ್ರ ಉಳಿದಿದೆ. ಆಗ ಬಾಲನಾಗಮ ದುಃಖ ಮಾಡಿಕೊಂಡು ನನ್ನ ಕಂದವಿದ್ದಾನೆ 12 ವರ್ಷದ ಪಾಪಣ್ಣ ಅಂತ ಹೇಳಿ ಅದೇ ತಾನೇ ಒಂದು ಚೀಟಿಯನ್ನು ಬರೆದು ಹೂವಿನ ಒಳಗಡೆ ಹಾಕಿ ಕಳಗಿದ್ದಾರಂತೆ. ಆಗ ಮಾಯದ ಪಕ್ಕೀರ ಬಂದಿದ್ದಾನೆ. ಆಗ ಬಾಲನಾಗಮ್ಮ ಹೇಳ್ತಿದ್ದಾರಂತೆ, ನೋಡಿ ಸ್ವಾಮಿ, ಇನ್ನು 12 ದಿನ ತುಂಬದೇಟಿಗೆ ನನ್ನ ವೃತ ಮುಗಿತೋಗುತ್ತಾ ಇದೆ. ಆಗ ನಿಮ್ಮ ಮಂಚಕ್ಕೆ ನಾನು ವಾಸವಾಗ್ತೀನಿ, ನಿಮ್ಮ ಪ್ರಾಣ ಎಲ್ಲಿದೆ ಹೇಳಿ ಸ್ವಾಮಿ ಅಂತ ಹೇಳಿದ್ರಂತೆ. ಕೇಳು ಬಾಲನಾಗಿ, ನನ್ನ ಪ್ರಾಣವಾಗಿರ್ತಕ್ಕಂಥದ್ದು 7 ಸುತ್ತಿನ 5 ಬಲದ ಪರಮಾತ್ಮ, 7 ಸಮುದ್ರದ ಎಡತಿಟ್ಟಿನಲ್ಲಿ ಇನಿ ಮಾವಿನ ಮರ, ಇನಿ ಮಾವಿನ ಮರದ ಒಳಗೆ ಪಾಠ ಒಳಗೆ ನೋಡು ಬಾಲನಾಗಿ, ಎಣ್ಣೆ ಪಂಚಾವರಣದ ಗಿಣಿಯೋ ಇರುವಾರು ಪಂಚವಣದ ಗಿಣಿಯೇ ನನ್ನ ಪ್ರಾಣ ಅಂತ ಹೇಳಿದ್ರಂತೆ. ಆಗ ತಾಯಿ ಯಥ ಪ್ರಕಾರ ಚೀಟಿಯನ್ನು ಬರೆದು ಹೂವಿನಲ್ಲಿ ಕೊಟ್ಟು ಕಳಗಿದ್ರಂತೆ. ಆ ಚೀಟಿಯನ್ನು ನೋಡಿಬಿಟ್ಟು ಪಾಪಣ್ಣ ಆಲದ ಮರಕ್ಕೆ ಬಂದು ಗಡನನ್ನು ಕರೆದಿದ್ದಾನೆ. ಸ್ವಾಮಿ ನನಗೆ ಸಹಾಯ ಮಾಡಪ್ಪ ಅಂತ ಹೇಳಿ ಆ ಗಡನ ಮೇಲೆ ಕೂತಕೊಂಡು ಇದು ಅಲ್ಲದೆ ಪರಮಾತ್ಮ ಆ ಹೂವಾಡ ಮನೆಯೊಳಗೆ ಇದ್ನಲ್ಲ ಅಜ್ಜಿಗೆ ಹೇಳಿಬಿಟ್ಟು 7 ಸಮುದ್ರದ ಎಡತಿಟ್ಟಿಗೆ ಹೋಗಿದ್ದಾನೆ ಪಾಪಣ್ಣ. ಆ ಎಡತಿಟ್ಟಿನಲ್ಲಿ ಇಲ್ಲಿ ಮಾವಿನ ಮರದಲ್ಲಿ ಕೋಟಿ ರಾಕ್ಷಸರ ಕಾಲು ಕೋಟಿ ಸಾಪುರ ಸರ್ಪದ ಕಾವಲಂತೆ. ಆ ಕೋಟಿ ಸರ್ಪ ಕೋಟಿ ರಾಕ್ಷಸರೆಲ್ಲ ಕೊಚ್ಚಾಡಿಕೊಂಡು ಪರಮಾತ್ಮ ಯಾರು ಪಾಪಣ್ಣ ಆ ಮಧ್ಯ ಇರುವಂತ ಪಾಠ ಒಳಗೆ ವಾಸ ಮಾಡುವಂತ ಅಯ್ಯ ಪಂಚಾವರಣದ ಅಗ್ನಿಯ ಪಂಚವರ್ಣದ
ಗಿಳಿ ಎರಡು ರೆಕ್ಕಿನ ಸೇರಿಸಿ ಕೈಲಿ ಹಿಡ್ಕಣಂತೆ ಪಾಪಣ್ಣ. ಯಾವಾಗ ಅಲ್ಲಿ ಪಾಪಣ್ಣ ಹಿಡ್ಕಣ್ಣು, ಇಲ್ಲಿ ಚಿನ್ನದ ಮಸಲಿ ಮಾಯಿನ ಪಕ್ಕೀರನ ಎರಡು ಕೈ ಹಿಂದಕ್ಕೆ ಸೇರ್ಕೊಂಡು ಬಿಡುತ್ತಂತೆ. ಬಹಳಾಗಿ ನನ್ನ ಕೈ ಒಯ್ತು ಎಂಬುದಾಗಿ ಹೇಳುವಾಗ, ಇಲ್ಲ ಸುಮ್ನಿರಿ ಸ್ವಾಮಿ, ಬಂದೇ ಬರುತ್ತೆ ಸುಮ್ನಿರಿ, ಏನು ಆಗಲ್ಲ ಅಂತ ಹೇಳಿದ್ರಂತೆ. ಆಗ ಪರಮಾತ್ಮ ಈ ಪಾಪಣ್ಣ ಪಂಚವರ್ಣದ ಗಿಳಿಯನ್ನು ಹಿಡ್ಕೊಂಡು ಆವಾಗಲೇ ಗಿಡದ ಮೇಲೆ ಕೂತ್ಕೊಂಡು ಆ ಚಿನ್ನದ ಮಸೀದಿ ಮಾಯದ ಪಕೀರ್ನ ಮುಂದೆ, ಅಯ್ಯ ಬಂದು ಅಲ್ಲಿಂತವನೇ ಕಂದ ಪಾಪಣ್ಣ ತಂದ ನಾನ ಕಾರ ಯಾವಾಗ ಬಂದು ನಿಂತ ನೋಡಿದ್ದಾನೆ, ಏಳು ಜನ ಅಪ್ಪ ದೊಡ್ಡಪ್ಪತಿರೆಲ್ಲ ಗೌಗಲ್ಲಾಗಿ ನಿಂತಿದ್ದಾರೆ. ನೋಡದ ಮಾಯದ ಪಕೀರ ಒದ್ದಾಡ್ತಾ ಇದ್ದ ಮಂಚದ ಮೇಲೆ. ತಾಯಿ ಬಹಲಾಗಮ್ಮ ಗೌರಿ ಪೂಜೆನ ಮಾಡಿಬಿಟ್ಟು ನಿಂತಿದ್ದಾರೆ. ನೋಡಬಿಟ್ಟು ಪರಮಾತ್ಮ, ಲೇ ಮಹಿದ ಪಕೀರ, ನಿನ್ನ ಪ್ರಾಣ ಉಳಿಸಬೇಕಾದ್ರೆ ನನ್ನ ತಂದೆನೆಲ್ಲ ಜೀವ ಬರೆಸುವಂತ ಕೇಳಿದನಂತೆ. ಆಗ ಮಹಿದ ಪಕೀರ ತನ್ನ ಕೈಲಿಂತ ಡುಮ್ಮುಗಳನ್ನು ಕೊಟ್ಟುಬಿಟ್ಟಿದ್ದಾನೆ. ಆ ಡುಮ್ಮುಗಳನ್ನು ತಕ್ಕಂಡು ಪಾಪಣ್ಣ ಏಳು ಜನ ಅಪ್ಪದಿರ ತಲೆ ಮೇಲೆ ಇಕ್ಕುವಂತ ಕಾಲದಲ್ಲಿ ದೊಡ್ಡಪ್ಪತಿರು ತನ್ನ ತಂದೆಯ ಅಂತ ಬಾಲರಾಜರಾಗಿರ್ತಕ್ಕಂಥವರು ಎಲ್ಲ ಜೀವ ನಿಂತ್ಕೊಂಡಂತೆ. ಆಗ ಮಹಿದ ಪಕೀರ್ನ ಜೀವ ಇರುವಂತ ಪಂಚವರ್ಣದ ಗಿಳಿಯನ್ನ ರಕ್ಕೆಯನ್ನ ಬಿಟ್ಟು ಮುರಿದು ಪರಮಾತ್ಮ ದರೆ ಮೇಲೆ ಹಾಕೊಂಡು ಎಡಗಾಲಿನ ಒಳಗೆ ಆ ಮಾಯದ ಪಕೀರ್ನ ಕುತ್ತಿಗೆ ಮೇಲೆ ಕಾಲ ಮಡಗಿ, ಅಯ್ಯ ಗಸಗಸನೆ ಉಜ್ಜಿ ಪ್ರಾಣ ತಗದವನೇ ತನ್ನ ಮಾಯದ ಪಕೀರ್ನ ಪ್ರಾಣವನ್ನು ತೆಗೆದುಬಿಟ್ಟು ದೊಡ್ಡಪ್ಪತಿರು ತನ್ನ ತಾಯಿಯಾದಂತ ಬಾಲನಾಗಮನ ಕರ್ಕೊಂಡು 12 ವರ್ಷದ ಬಾಲಕ ಪಾಪಣ್ಣ ತನ್ನ ತಂದೆ ಕುದುರೆ ಮೇಲೆ ಕೂತಕೊಂಡು ಚೂಜಗಲ್ಲಿ ಪುರಿ ಪಟ್ಟಣವನ್ನು ಪುಟ್ಟು, ಅಯ್ಯ ಪಾಣಗಲ್ಲಿಯ ಪುರಿಯ ಪಟ್ಟಕ್ಕೆ ಅಯ್ಯ ಸಾಗಿ ಬಂದವರೇ ಬಾಲ ರಾಜ ಶಾಗಿ ಬಂದಿದ್ದಾರೆ. ಆಗ ದೊಡ್ಡಪ್ಪತಿರ ಜೊತೆ ಒಳಗೆ ಈ ಕಡೆ ಬಾಲನಾಗಮ್ಮ ಅಕ್ಕ ತಂಗಿರು ಎಲ್ಲ ಸೇರಿಕೊಂಡು ಪರಮಾತ್ಮ ಪಾಪಣ್ಣನ ಬಹಳ ಮುದ್ದಿನಿಂದ ಮುತ್ತಿಕ್ಕಿ ಮುದ್ದಾಡುತ್ತಾ ಪಾಣಗಲಿ ಪರಿಪಣದಲ್ಲಿ ಬಹಳ ಸಂತೋಷವ ಕಾಲ ಕಳಿತಿದ್ದಾರೆ. ಅಯ್ಯ ಬಾಳುತ್ತ ಇರುವಾಳು ಬಾಲು ನಾಗಮ್ಮ ಬಾಲನಾಗಮನವರು ಬಹಳ ಸಂತೋಷ ಬಾಳುತ್ತಿದ್ದಾರೆ. ಆದರೆ ಭಗವಂತ ಈ ಸತ್ತವಂತೆ ಬಾಲನಾಗಮನ ಕಥೆ ಎಲ್ಲಿಗೆ ಶುಭ ಮಂಗಳ ಮಾನ್ಯರೇ, ಬಾಲನಾಗಮನರ ಕಥಾಭಾಗಕ್ಕೆ ನಾವು ನೀವೆಲ್ಲ ಸೇರಿ ಮಂಗಳವನ್ನು ಪಾಡೋಣ. ಮಂಗಳ ರಾತಿ ಬೆಳಗಿರೋ ಮಾ ದೇವ ನಿನಗೆ ಮಂಗಳಾರತಿಯ ಎತ್ತಿ ಮಾ ಗುರುವೇ ನೀನೆ ಗತೆ ಮಾಮದೇ ನಮ ಪಾರ್ವತಿ ಪತಯಾರ ಗರ ಮಹಾದೇವ.